ಆತ್ಮೀಯ ವೀಕ್ಷಕರಿಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ರಾಜೇಶ್ ಶಾನ್ಭೋಗ್ ಪಾರ್ಕರು. ಮನಸ್ಸು ಎನ್ನುವುದೊಂದು ಅಂತರಂಗ, ಅಲ್ಲಿ ಅನೇಕ ವಿಷಯಗಳು ಗುಪ್ತವಾಗಿ ಅನೇಕ ಬಾರಿ ಯಾರಿಗೂ ಬಹಿರಂಗವಾಗದೆ ಹಾಗೇ ಉಳಿದುಬಿಡ್ತದೆ. ಅಂತಹ ವಿಷಯಗಳಿಗೆ ಕೂಡ ಒಮ್ಮೊಮ್ಮೆ ಮಾತನಾಡಬೇಕು ಅಂತ ಅನಿಸ್ತದೆ. ಅಂದು ಅದು ತನ್ನೊಳಗಿನ ತನ್ನ ಮನದ ಭಾವನೆಗಳನ್ನು ಹೊರಹಾಕ್ತದೆ. ಅಂತಹ ಮನದ ಮಾತಿನ ಕಾರ್ಯಕ್ರಮವೇ ಕಲಾಂತರಂಗ ಕಾರ್ಯಕ್ರಮ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಭಾಗವತರು, ನಮ್ಮ ಜಿಲ್ಲೆಯವರು, ಉಡುಪಿ ಜಿಲ್ಲೆಯ ಶ್ರೇಷ್ಠ ಭಾಗವತರು, ಅಭಿನವ ಕಾಳಿಂಗನಾವುಡ ಬಿರುದಾಂಕಿತ ಶ್ರೀ ನಾರಾಯಣ ಶಬರಾಯ ಸರ್ ಅವರು. ಅವ್ರನ್ನ ಪ್ರೀತಿಯಿಂದ ಗೌರವದಿಂದ ಕಲಾಂತರಂಗ ಕಾರ್ಯಕ್ರಮಕ್ಕೆ ಬರಮಾಡಿಕೊಳ್ಳೋಣ. ಸರ್, ತಮ್ಮ ಕಲಾಂತರಂಗ ಕಾರ್ಯಕ್ರಮ ಸ್ವಾಗತ. ಸರ್, ಸರ್ ಇಂದಿನ ಕಾರ್ಯಕ್ರಮವನ್ನು ತಮ್ಮ ಒಂದು ಮಧುರ ಧ್ವನಿಯಿಂದ ಶುರು ಮಾಡೋಣ. ಸರ್, ಶ್ರೀ ಗುರುಗಣಾಧಿಪತಯೇ ನಮಃ. ಸೂಪರ್ ಆಗಿತ್ತು ಸರ್ ಭಾಗವತಿಗೆ. ಅದೇ ರೀತಿ ಇಂದಿನ ಕಾರ್ಯ ನಮ್ಮ ಈ ಕಾರ್ಯಕ್ರಮ ವಿಜಯವಾಗಿ ಮೂಡಿ ಬರಲಿ ಅಲ್ಲ ಸರ್, ಅದೇ ಒಂದು ಶುಭ ಹಾರೈಕೆ ತಮ್ಮಿಂದ ಆಯಿತು. ಅದೇ ರೀತಿ ಸರ್, ತಮ್ಮ ಬಾಲ್ಯ ಜೀವನ, ತಮ್ಮ ತಂದೆ ತಾಯಿಯವರ ಬಗ್ಗೆ, ತಮ್ಮ ಕಲಾಸಕ್ತಿ ಬಗ್ಗೆ, ತಮ್ಮ ಶಾಲಾ ಜೀವನದ ಬಗ್ಗೆ, ಕಾಲೇಜ್ ಜೀವನದ ಬಗ್ಗೆ ಸ್ವಲ್ಪ ನಮಗೆ ತಿಳಿಸಿ ಸರ್. ನಾನು ಸಣ್ಣದಿರುವಾಗ ಕ್ರೀಡಾ ಪ್ರೇಮಿ, ಕಬಡ್ಡಿ ವಾಲಿಬಾಲ್ ಪ್ಲೇಯರ್. ಮತ್ತೆ ನಾನು ಯಕ್ಷಗಾನಕ್ಕೆ ಭಾಗವತಿಗೆ ಬರುವ ಮೊದಲು ತೆಂಕುತಿಟ್ಟಿನಲ್ಲಿ ವೇಷಾಲ ಮಾಡ್ತಿದ್ದವು. ಇವನ್ ನನ್ನ ಕಾಲೇಜು ಜೀವನದಲ್ಲಿ ಸಹ ಪರಶುರಾಮ ಚಂಡಮಂಡಲೆಲ್ಲ ಪುಂಡು ವೇಷ ಮಾಡ್ತಿದ್ದವ. ಜೊತೆಯಲ್ಲಿ ನಾನು ಕಾಲೇಜಲ್ಲಿ ಸಹ ಕಬಡ್ಡಿ ಪ್ಲೇಯರ್ ಮತ್ತು ವಾಲಿಬಾಲ್ ಪ್ಲೇಯರ್ ಆಗಿದ್ದೆ. ಅದು ಆದ ಮೇಲೆ ಈ ಕಾಳಿಂಗನವರ ಭಾಗವತಿಕೆಯನ್ನು ಕೇಳಿ ನಾನು ಯಕ್ಷಗಾನಕ್ಕೆ ಪದಾರ್ಪಣೆ ಮಾಡಿದೆ. ತಮ್ಮ ತಂದೆ ತಾಯಿ ಬಗ್ಗೆ? ತಂದೆಯವರೆಲ್ಲ ಆಗ ತೀರಿ ಹೋಗಿ ಆಗಿದೆ. ನಾನು ಕಾಲೇಜೆಲ್ಲ ಆಗುವಾಗಲೇ ನಮ್ಮ ಅಪ್ಪ ತೀರಿ ಹೋಗಿದ್ದಾರೆ. ಅಮ್ಮ ಇದ್ದರು, ನಾನು ಸುಬ್ರಹ್ಮಣ್ಯದಲ್ಲಿದ್ದೆ. ನಂದು ಡಿಗ್ರಿ ಎಲ್ಲ ಆಗಿ BSRB ಎಕ್ಸಾಮ್ಗೆಲ್ಲ ಕಟ್ಟಿದ್ದೆ. ಆದರೆ ಕಾಳಿಂಗನವರ ಭಾಗವತಿಕೆ ಕೇಳಿದ ಮೇಲೆ ನನಗೆ ಬೇರೆ ಯಾವುದು ಬೇಡ, ಇದನ್ನೇ ಕಲಿಯುವ ಅಂತ ಹೇಳುವಂಥ ಒಂದು ಉದ್ದೇಶದಿಂದ ಯಕ್ಷಗಾನಕ್ಕೆ ಬಂದು ಉಪ್ಪೂರ ಕೇಂದ್ರದಲ್ಲಿ ಬಂದು ಸೇರಿದ್ದು. ಕಲಾಸಕ್ತಿ ನಿಮಗೆ ಬಂದದ್ದು ಯಾರಿಂದ? ನಾವುಡ್ರ ಇದರಿಂದ. ಅಂದರೆ ನಾವುಡ್ರೆ ಕಾಳಿಂಗ ನಾವುಡ್ರ ಧ್ವನಿ ಕೇಳಿ ನಮಗೆ ಯಕ್ಷಗಾನದಲ್ಲಿ ಏನಿದ್ರು ಕಾಳಿಂಗ ನಾವುಡೊಬ್ರಿ, ಕಾಳಿಂಗ ನಾವುಡೊಬ್ರಿ. ಆ ಥರ ಅವರಿಂದ ಸ್ಫೂರ್ತಿಗೊಂಡು ತಾವು ಯಕ್ಷಗಾನ ರಂಗಕ್ಕೆ ಬಂದ್ರಿ. ಅದೇ ರೀತಿ ಸರ್, ಅಂದರೆ ನಿಮ್ಮ ಯಕ್ಷಗಾನ ಗುರುಗಳು, ನೀವು ಹೇಳಿದಂತೆ ಯಕ್ಷಗಾನ ಹಂಗರಕಟ್ಟೆ ಯಕ್ಷಗಾನ ಕಲಾಕೆ ಯಕ್ಷಗಾನ ಕೇಂದ್ರದಲ್ಲಿ ತಾವು ಕಲೀಲಿಕ್ಕೆ ಹೊರಟ್ರಿ. ಆಗ ಅಲ್ಲಿನ ಅಲ್ಲಿನ ವಾತಾವರಣ ಹೇಗಿತ್ತು ಸರ್? ಅಲ್ಲಿನ ಗುರುಗಳು ಹೇಗೆ ಇದ್ರು? ಆದರೆ ನಮಗೆ ಕಲಿಸಿದ್ದು ನಾವೆಲ್ಲ ನಮಗೆ ಬಾಲಪಾಠ ಆಗುವಾಗ ನಮಗೆ KP ಹೆಗ್ಡೆಯವರು ಮತ್ತು ಸದಾನಂದ ಐತಾಳ್ರಿದ್ದರು. ಮತ್ತು ನಮ್ಮಿಂದ ಸೀನಿಯರ್ ಕೆಲವು ವಿದ್ಯಾರ್ಥಿಗಳು ಸಹ ನಮಗೆ ಹೇಳಿಕೊಡ್ತಿದ್ರು. ಅವರೆಲ್ಲ ಹೇಳಿಕೊಡ್ತಾರೆ ಹಾಗೆ. ಅಂದರೆ ಅಲ್ಲಿ ಹೇಗಿತ್ತು ಸರ್ ಕಲಿಕೆ ಆ ಸಮಯದಲ್ಲಿ? ಆ ಸಮಯದಲ್ಲಿ ಅದು ಹೇಳಿದಲ್ಲ, ನಾವು ಮೊದಲಿನ ವರ್ಷ ನಾವು ಹೋಗುವಾಗ ನಮಗೆ ಒಂದೊಂದು ಪ್ರಸಂಗಗಳಂತ ಸುರಿಗೆ ಸಭಾಲಕ್ಷಣ ಹೀಗೆ ಕಡೆಗೆ ಸಭಾಲಕ್ಷಣ ಪೀಠಿಗೆ ತ್ರಿವೇಷ ಒಡ್ಡೋಲಕ ಇದೆಲ್ಲ ಮುಗ್ದ ಮೇಲೆ ಕೆಲವು ಪ್ರಸಂಗಗಳು ಕೃಷ್ಣ ಸಂಧಾನ ಸುಧನ್ವ ಅರ್ಜುನ ಹೀಗೆ ಒಂದೊಂದು ಪ್ರಸಂಗಗಳ ಪಾಠ ಮಾಡ್ತೀವಿ. ಪಾಠ ಮಾಡ್ತೀವಿ ಆ ರೀತಿ ಕಲಿಕೆ. ಎಷ್ಟು ನಿಮ್ಮ ಈಗ ಅಂದ್ರೆ ಈಗ ಯಕ್ಷಗಾನ ರಂಗದಲ್ಲಿ ಹೆಸರು ಮಾಡಿದಂತ ನಿಮ್ಮೊಂದಿಗಿದ್ದಂತ ಆಗ ಕಲಿಯೋರು ಯಾರು ಇದ್ದಾರೆ ಸರ್? ಇದ್ದರೆ ಸರ್ ಯಾರು?
ವೇಷಧಾರಿಗಳು ಭಾಗವತರು ಯಾರು ಆ ಸಮಯದಲ್ಲಿ? ಆ ಸಮಯ ನಿಮ್ಮ ಒಡನಾಡಿಗಳಾಗಿದ್ದವರು ಆ ವರ್ಷದಲ್ಲಿ? ಆ ವರ್ಷದಲ್ಲಿ ಇದ್ದವರೆಲ್ಲ ಈಗ ಒಂದೊಂದು ಮೇಳದಲ್ಲಿ ಭಾಗವತರಾಗಿದ್ದಾರೆ. ಆಗಿದ್ದಾರೆ ಸೀನಿಯರ್ಸ್ ಅದೇ ಅಂದ್ರೆ ನಿಮ್ಮ ಹಾಗೆ. ಮತ್ತೆ ಇದರಲ್ಲಿ ಸೀನಿಯರ್ ಜೂನಿಯರ್ ಏಜಿನಲ್ಲಿ ನಾನು ದೊಡ್ಡದಿದ್ರು ಸಹ ನನಗೆ ನಾಲೆಜ್ ನನ್ನಿಂದ ಸಣ್ಣ ಸಣ್ಣ ಅಂದರೆ ಕೆಲವರು ಯಕ್ಷಗಾನಕ್ಕೆ ಬರುವಾಗ 8th, 9th, 7th ಎಲ್ಲ ಆದ ಕೂಡಲೇ ಬಂದಿದ್ದಾರೆ. ನಾನು ಮಾತ್ರ ಎಲ್ಲ ನಂದು ಡಿಗ್ರಿ ಎಲ್ಲ ಆದ ಮೇಲೆ ಬಂದ. ಹಾಗೆ ಹಾಗೆ ಆದ್ರಿಂದ ಯಕ್ಷಗಾನದಲ್ಲಿ ನಾನು ಬಾಕಿಯವರಿಂದಲ್ಲ ಜೂನಿಯರ್. ಎಲ್ಲ ಜೂನಿಯರ್ ಜೂನಿಯರ್. ಅದೇ ರೀತಿ ತಾವು ಅಂದರೆ ಯಕ್ಷಗಾನ ಕಲಾ ಕೇಂದ್ರದಲ್ಲಿ ಕಲಿತು ಅಂದ್ರೆ ನೀವು ವೇಷಧಾರಿ ಆಗಿದ್ರಿ ಮೊದಲು? ಹೌದು ಅಲ್ಲ ಸರ್. ಯಾವುದೆಲ್ಲ ವೇಷ ಆಗ್ತೀರಿ ನೀವು ಹೇಳಿದ್ರಿ? ನಾನು ಫಸ್ಟ್ಗೆಲ್ಲ ಕೆಲವು ಪುಂಡು ವೇಷಗಳು, ಯಾವುದು ರುಕ್ಮಾಂಗ ಶುಭಾಂಗ ಮತ್ತೆ ಭಾರ್ಗವ ಚಂಡಮುಂಡರು. ಅಂದ್ರೆ ನನ್ನ ದೇಹ ಪ್ರಕೃತಿ ಸಹ ಹಾಗೆ ಇತ್ತು, ಕಬಡ್ಡಿ ಪ್ಲೇಯರ್ ಹಾಗೆ ಸ್ವಲ್ಪ ಎನರ್ಜಿ ಹೌದು ಹಾಗಿದ್ದೆ. ಮತ್ತೆ ತೆಂಕಿನಲ್ಲಿ ಗಿರ್ಕಿ ಎಲ್ಲ ಜಾಸ್ತಿ ಹೊಡಿಬೇಕಿತ್ತು, ಅದನ್ನೆಲ್ಲ ಆಗ ಒಳ್ಳೆ ಸ್ಟ್ಯಾಮಿನಾ ಸಹ ಇತ್ತಾಗ ಮಾಡ್ತಿದ್ದೆ. ಯಾಕೆಂದ್ರೆ ಇವತ್ತಿಗೆ ಸಹ ನಮ್ಮ ವೇಷ ಊರಲ್ಲೆಲ್ಲ ನಮ್ಮ ವೇಷಕ್ಕೆ ಮಾರ್ಕ್ ಜಾಸ್ತಿ. ಮತ್ತೆ ಕೊನೆ ಕೊನೆಗೆ ಕಂಸ ಭಸ್ಮಾಸುರ ಅಂಥದ್ದೆಲ್ಲ ಮಾಡ್ತಿದ್ದೆ. ಎಷ್ಟು ವರ್ಷ ವೇಷಧಾರಿ ಆಗಿದ್ರಿ ಸರ್? ವೇಷಧಾರಿ ಸಾಮಾನ್ಯ ನಾನು 8th ಫಸ್ಟ್ ಷಣ್ಮುಖನ ವೇಷ ಮಾಡಿದ್ದು 72-73. ಅಲ್ಲಿಂದ ನಾನು ಭಾಗವತಿ ಕಲಿಯುವ ತನಕ ವೇಷ ಮಾಡ್ತಾನೆ ಇದ್ದೆ. ಅಂದ್ರೆ ಎಷ್ಟು ಹವ್ಯಾಸಿಯಾಗಿ? ಹವ್ಯಾಸಿಯಾಗಿ ಮೇಳದಲ್ಲಿ ಎಲ್ಲೂ ವೇಷವಾಗಿ ಮೇಳದಲ್ಲಿ ನೀವು ಭಾಗವತರಾಗಿ ಬಂದವರು? ಹೌದು, ಮೇಳಕ್ಕೆ ಭಾಗವತಿ ಭಾಗವತರಾಗಿ ಬಂದವರು. ಆದರೆ ಸರ್ ತಾವು ತೆಂಕು ಮತ್ತು ಬಡಗು ಎರಡು ಕಡೆ ಎರಡು ಶೈಲಿಯಲ್ಲಿ ನಾನು ಬಡಗು ತಿಟ್ಟಿದ್ದನ್ನು ಕಲ್ತಿದ್ದೇನೆ, ಕೇಂದ್ರ ಕ್ಲಾಸಿಗೆ ಹೋಗಿ ಕಲ್ತದ್ದು. ತೆಂಕು ತಿಟ್ಟಿದ್ದು ಹೇಗೆ ಅಂತ ಹೇಳಿದ್ರೆ, ತೆಂಕು ತಿಟ್ಟಲ್ಲಿ ನನಗೆ ಇವತ್ತು ಯಾರಿಗೆ ಸಹ ಯಕ್ಷಗಾನದ ಭಾಗವತಿಗೆ ಗುರುಗಳು ಅಂತಿಲ್ಲ. ಆದರೆ ನಾನು ವೇಷ ಎಲ್ಲ ಮಾಡ್ತಾ ಇದ್ದ ಕಾರಣ ಅದರ ತಾಳ ಮತ್ತೆ ಲಯ ಎಲ್ಲ ಒಂದೇ ಆದ ಕಾರಣ ತೆಂಕಿನಲ್ಲಿ ಹೇಗೆ ಅದರ ಬಗ್ಗೆ ನಮಗೆ ಸ್ವಲ್ಪ ಮಾಹಿತಿ ಇತ್ತು. ಆದ್ರಿಂದ ಅದು ಸುಲಭ ಆಯ್ತು. ಸುಲಭ ಆಯ್ತು ಅಂದ್ರೆ ನಿಮ್ಗೆ ಬರಗು ತಿಟ್ಟು ಒಂದು ಗೊತ್ತಿದ್ದ ಕಾರಣ. ಹೌದು, ಅಲ್ಲಿ ಶೈಲಿ ಸ್ವಲ್ಪ ಚೇಂಜ್ ಇದೆ, ಆ ರೀತಿ ಇದೆ. ಮತ್ತೆ ತಾಳ ಎಲ್ಲ ಒಂದಿರುತ್ತೆ, ತಾಳ ಒಂದಿರ್ತದೆ. ಕೆಲವೊಂದು ನಿಧಾನ ಲಯಗಳು ಇರ್ತದೆ ಬಡಗಿನಲ್ಲಿ, ತೆಂಕೆಲ್ಲ ಸ್ವಲ್ಪ ಸ್ಪೀಡ್ ಇರ್ತದೆ, ಸ್ಪೀಡ್ ಜಾಸ್ತಿ. ಆ ರಾಕ್ಷಸ ವೇಷಗಳಿಗೆ ಏರು ಪದ್ಯ ವಿಜೃಂಭಣೆ ಅದು ಬಹಳಷ್ಟು ಉತ್ತಮವಾಗಿರ್ತದೆ ತೆಂಕುತಿಟ್ಟಲ್ಲಿ ಅಲ್ಲ ಸರ್, ರಾಕ್ಷಸ ವೇಷಗಳಿಗೆಲ್ಲ. ಹೌದು ಹೌದು ಸರ್. ಆದರೆ ಸರ್ ತಮ್ಮ ಮೊದಲ ಮೇಳ ತಾವು ಅಂದ್ರೆ ಮೊದಲು ಭಾಗವತರಾಗಿ ಸೇರಿದಂತ ಮೇಳ ಯಾವುದು ಸರ್? ಅದು ಗೋಳಿಗರಡಿ ಶಾಸ್ತ್ರ ಗೋಳಿಗರಡಿ ಮೇಳದಲ್ಲಿ ಪ್ರಥಮವಾಗಿ, ಅಂದ್ರೆ ನಾನು ಸಹ ಕೇಂದ್ರದಲ್ಲಿ ಸಹ ಪ್ರಥಮ ವರ್ಷ, ನನಗೆ ಆಗ ಹೆಚ್ಚು ಗೊತ್ತಿರಲಿಲ್ಲ. ಆದರೆ ನನ್ನ ಸ್ವರಭಾರವನ್ನು ನೋಡಿ ನಿಜವಾಗಿ ಆ ಮೇಳಕ್ಕೆ ಭಾಗವತರೆಲ್ಲ ಆಗಿತ್ತು. ಆದ್ರೆ ನನ್ನ ಸ್ವರಭಾರವನ್ನು ನೋಡಿ ಅಲ್ಲಿಯ ಮೇಳದ ದನಿಗಳು ನನ್ನನ್ನು ಒತ್ತಾಯವಾಗಿ ಕರ್ಕೊಂಡು ಹೋಗಿ ನೀವು ನಮ್ಮ ಮೇಳದಲ್ಲಿ 1/2 ಗಂಟೆ ಹಾಡು ಹೇಳಿದ್ರೆ ಸಾಕು ಅಂತೇಳಿ ಕರ್ಕೊಂಡು ಹೋದ್ದು. ಅದು ಕೊನೆ ಕೊನೆಗೆ ಆಗ ಬಯಲಾಟ ಮೇಳದಲ್ಲಿ ಕೆಲವು ಭಾಗವತರು ಹೋದವರು ಬರ್ತಿರಲಿಲ್ಲ. ಆದಮೇಲೆ ಕೊನೆ ಕೊನೆಗೆ ನಮಗೆ ಜವಾಬ್ದಾರಿ ಜಾಸ್ತಿ ಆಗಿ 11 ಗಂಟೆಯಿಂದ ಬೆಳಿಗ್ಗೆ ತನಕ ಸಹ ನಾನು ಒಬ್ಬನೇ ಭಾಗವತಿ ಮಾಡಿದ್ದು. ಹೌದು, ಆದ್ರೆ ಅದು ಅದು ನನಗೆಲ್ಲ ಪ್ಲಸ್ ಆಯ್ತದೆ, ನನ್ನ ಲೈಫಲ್ಲಿ ಪ್ಲಸ್ ಆಯ್ತದೆ. ಹಾಗೆ ಎಷ್ಟು ವರ್ಷ ಇದ್ರಿ ಸರ್ ಗೋಳಿಗಾಡಿ ಮೇಳ? ಗೋಳಿಗಾಡಿಯಲ್ಲಿ ಒಂದು ವರ್ಷ ಗೋಳಿಗಾಡಿ ಮೇಳ, ಗೋಳಿಗಾಡಿಯಲ್ಲಿ 1 ವರ್ಷ ಇದ್ದೆ. ಆ ಗೋಳಿಗಾಡಿ ಮೇಳದಲ್ಲಿ 1 ವರ್ಷ ಇದ್ದು ಅದೇ ಆ ಮತ್ತಿನ ವರ್ಷ ಎಮ್ಮೆ ನಾಯಕರು ಮತ್ತೆ ಕೋಟ ವೈಕುಂಠ ನಾಯಕರು ಅಂತ ಹೇಳಿ ಅವರು ಅಮೃತೇಶ್ವರಿ ಮೇಳವನ್ನು ಮಾಡಿದರು. ಆಗ ನನ್ನನ್ನು ಮೇಳಕ್ಕೆ ಬರ್ತಿಲ್ಲ ಕೇಳಿದ್ರು, ಹಾಗೆ ಆ ಮೇಳಕ್ಕೆ ಹೋದೆ. ಆಗ ಅಲ್ಲಿ ಪ್ರಧಾನ ಭಾಗವತರು ಮರವಂತೆ ನರಸಿಂಹದಾಸರು ಅಂತಿದ್ರು, ಅವರ ಕೈ ಕೆಳಗೆ ನಾನು ಭಾಗವತಿಗೆ ಮಾಡ್ತಾ ಇದ್ದೆ. ಅದು ಆದ ಮೇಲೆ ನೆಕ್ಸ್ಟ್ 2 ವರ್ಷ 2ನೇ ವರ್ಷ ಆಗುವಾಗ ದಾಸರು ಬಿಟ್ಟಿದ್ದಾರೆ, ಆಗ ಅಲ್ಲಿ ನಾನು ಮೇನ್ ಭಾಗವತರಾಗಿ ನಾನು ಇದ್ದೆ ಗೋಳಿಗರಡಿ. ಹೌದು, ಅದೇ ವರ್ಷ ನನ್ನನ್ನು ಸಾಲಿಗ್ರಾಮ್ ಮೇಳಕ್ಕೆ ಸಹ ಕರೆದಿದ್ರು. ಅದು ನನಗೆ ಮತ್ತು ಮೇಳದ ಯಜಮಾನರ ಸಂಬಳದ ವಿಷಯದಲ್ಲಿ ಸರಿ ಹೋಗದ ಕಾರಣ ನಾನು ಆ ವರ್ಷ ಏನಾಯ್ತು 87-88 ಮಂದಾರ್ತಿ ಮೇಳ ಎಂಡೋಮೆಂಟ್ ಆಗುವಂತಾಯ್ತು. ಮಂದಾರ್ತಿ ಮೇಳ ಎಂಡೋಮೆಂಟ್ ಆಗಿ ಆ ಎಂಡೋಮೆಂಟ್ ಆದ ಮಂದಾರ್ತಿ ಮೇಳದಲ್ಲಿ ಪ್ರಥಮ ವರ್ಷ 1ನೇ ವೇಷಧಾರಿಯಾಗಿ ನಾನು. ನೀವು 1ನೇ ವೇಷಧಾರಿ ಅಂತಾರೆ, ಯಕ್ಷಗಾನದ 1ನೇ ವೇಷಧಾರಿ ಅಂತಾರೆ ಭಾಗವತ. ಹೌದು ಹೌದು, ಇವತ್ತು ಅದೊಂದು ನಮಗೆ ಹೆಮ್ಮೆ ಉಂಟು. ಯಾಕೆಂತ ಹೇಳಿದ್ರೆ ಎಂಡೋಮೆಂಟ್ ಆದ ಮಂದಾರ್ತಿ ಮೇಳದಲ್ಲಿ ಮೊದಲ ವೇಷಧಾರಿ ಯಾರು ಅಂತ ಕೇಳಿದ್ರೆ ನೀವು. ಅದು ನಾವು. ಆಗ ಎಷ್ಟು ಮೇಳಕ್ಕೆ ಸರ್ ಮಂದಾರ್ತಿದು?
ಆಗ ಒಂದೇ ಇದ್ದಾರೆ ಒಂದೇ ಇದ್ದಾರೆ ಆಗ ದೊಡ್ಡ ದೊಡ್ಡ ವೇಷಧಾರಿಗಳು ಒಂಡಾರ್ ಬಸವ ಮೊಳವಳ್ಳಿ ಹಿರಿಯನಾಯಕರು ಅಂತ ಸಕ್ಕಟ್ಟು ಲಕ್ಷ್ಮೀನಾರಾಯಣಯ್ಯ ಇವರು ದೊಡ್ಡ ದೊಡ್ಡ ವೇಷಧಾರಿಗಳು ಮತ್ತೆ ಈ ಮಧ್ಯೆ ನಾನು ಆ ಮಂದಾರ್ತಿ ಮೇಳಕ್ಕೆ ಆಗುವಾಗ ನಾನು ಏನು ಮಾಡಿದ್ದೆ ಅಂತೇಳಿ ಅಲ್ಲೇ ಕೆಲವು ಹಳೆ ಪ್ರಸಂಗಕ್ಕೋಸ್ಕರ ಇಲ್ಲಿ ಗೋರ್ಪಾಡಿ ವಿಟ್ಲಯ್ಯ ಅಂತ ಇದ್ರು ಅವರಲ್ಲಿ ನಾನು ಒಂದು ವಾರ 15 ದಿವಸ ಅವರನ್ನು ಒಟ್ಟಿಗೆ ಕೂತುಗೊಳಿಸಿ ಅವರಲ್ಲಿ ತುಂಬ ಕೆಲವು ಕಲ್ತಿ ಪಾಠ ಮಾಡಿಸಿಕೊಂಡಿದ್ದೆ ನನ್ನ ಸ್ವಂತಕ್ಕೋಸ್ಕರ ಕೆಲವೊಂದು ಪ್ರಸಂಗಗಳು ಅಂದ್ರೆ ಅದರ ನಡೆ ಹೇಗೆ ಏನು ಎಂಥದ್ದು ಅಂತ ಯಾಕೆಂದರೆ ಎಂಡೋಮೆಂಟ್ ಆದ ಮಂದಾರ್ತಿ ಮೇಳದಲ್ಲಿ ನಾನು ಪ್ರಧಾನವಾಗುವಂತಾಗಿದ್ದ ಕಾರಣ ನಾನು ಅಷ್ಟು ಮಾಡಬೇಕಾಯ್ತದೆ ಹೌದು ಖಂಡಿತ 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 ಅದರ ಹೆಸರು ಅಲ್ಲಿ ಎಷ್ಟು ವರ್ಷ ಸೇವೆ ಸಲ್ಲಿಸಿದ್ರು ಅಲ್ಲಿ 2 ವರ್ಷ ಸೇವೆ ಸಲ್ಲಿಸಿದ್ರು 2 ವರ್ಷ ಅಲ್ಲಿ ನಂತರ ಮಂತ್ರ ಯಾವ ಮೇಳಕ್ಕೆ ಹೋದ್ರಿ ಸರ್ ಅಲ್ಲಿ 2 ವರ್ಷ ಆದ ಕೂಡಲೇ ಯಾಕೋ ಅಲ್ಲಿ ಸಾಕು ಅಂತ ಕಂಡಿತ್ತು ಅಲ್ಲಿಂದ ನಾನು ತೆಂಕಿನ ಮೇಳಕ್ಕೆ ಹೋಗುದಂತ ಹೇಳುವಾಗ ಈಗದ ಕಟೀಲ ಮೇಳದ ದೇವಿಪ್ರಸಾದ್ ಶೆಟ್ಟರು ಅವರು ಆಗ ಕರ್ನಾಟಕ ಮೇಳ ಮಾಡ್ತಾ ಇದ್ರು ಅವರು ಮತ್ತೆ ನಾನು ತುಂಬ ಆತ್ಮೀಯರು ನಾನು ಹೇಳಿದೆ ಈಗೀಗ ನಾನು ತೆಂಕಿನ ಮೇಳಕ್ಕೆ ಹೋಗ್ತಾ ಇದ್ದೇನೆ ಮಧುರ ಮೇಳಕ್ಕಾಗ ಮಧುರ ಮೇಳ ಅಂತ ಇತ್ತು ಮಧುರ ಆ ಮೇಳಕ್ಕೆ ಆಗುವಂತ ಆಗಿದೆ ಹಾಗೆ ಅಷ್ಟಾಗುವಾಗ ಅವರು ಯಾವುದಕ್ಕೆ ಸಹ ಮನೆಗೆ ಬನ್ನಿ ಅಂತೇಳಿ ಮನೆಗೆ ಹೋದವರು ನನ್ನನ್ನು ಅವರು ಬೇರೆ ಮೇಳಕ್ಕೆ ಹೋಗ್ಲಿಕ್ಕೆ ಬಿಡಲಿಲ್ಲ ಕರ್ನಾಟಕ ಮೇಳದಲ್ಲಿ ನೀವು ನಮ್ಮೊಟ್ಟಿಗೆ ಇರಬೇಕು ಅಂತ ಹೇಳುವಂಥದ್ದು ಅಲ್ಲಿದ್ದೆ 1 ವರ್ಷ ಅಲ್ಲಿ 1 ವರ್ಷ ಇದ್ದೆ ಅಲ್ಲಿ ಅದೆಲ್ಲ ಹೇಳುವಂಥದ್ದಲ್ಲ ಅಲ್ಲಿ ಸಹ ಯಾಕೆ ಬೇಡ ಅಂತ ಕಂಡಿತ್ತು ಸರಿಯಾಗಿರ್ಲಿಲ್ಲ ನಾನು ಬರುವ ವರ್ಷ ಬರುವುದಿಲ್ಲ ಅಂತ ಹೇಳ್ತಾ ಇದ್ದೇವೆ ಅದಕ್ಕೆ ಸರಿಯಾಗಿ ಇಲ್ಲಿ ಮೇ 27ಕ್ಕೆ ಕಾಳಿನ ಲಾವ್ಡ್ರಿ ಇನ್ನಿಲ್ಲ ಅಂತ ಬಂತು ಆಯ್ತಲ್ಲ ಇಷ್ಟ ಆಗುವಾಗ ನಾನು ಮತ್ತೆ ಆಮೇಲೆ ನನ್ನನ್ನು ಸಾಲಿಗ್ರಾಮ್ ಮೇಳಕ್ಕೆ ಕರೆದ್ರು ಇದು ಅಂದ್ರೆ ಎಂತ ಗೊತ್ತಲ್ಲ ಲಾವ್ಡ್ರಿಂದಾಗಿ ಒಂದು ನನ್ನ ಯಕ್ಷಗಾನದ ಎಂಟ್ರಿ ನನಗೆ ಅಂದರೆ ಒಂದು ಜನ್ಮ ಕೊಟ್ಟ ಹಾಗೆ ಅದು ನನ್ನ ಟರ್ನಿಂಗ್ ಪಾಯಿಂಟ್ಗಳೆಲ್ಲ ಅದೇ ಒಂದು ಯಕ್ಷಗಾನಕ್ಕೆ ಬರಬೇಕಿದ್ರು ಸಹ ಕಾಲಿಗಳು ನನಗೆ ಒಂದು ಸರಿಯಾದ ಜಾಗ ನಿನಗೆ ಒಂದು ಜಾಗ ಆಗಬೇಕು ಅಂತ ನನ್ನನ್ನು ಅವರು ಬಿಟ್ಟು ಹೋದಾಗಿದೆ ಯಾಕೆಂದರೆ ನಾವು ನಾನು ಮತ್ತು ಅವರು 1.5 ತಿಂಗಳು ಬೊಂಬೈಲಿ ಒಟ್ಟಿಗಿದ್ದೆ ಆಯ್ತಲ್ಲ ನಮ್ಮ ಬಗ್ಗೆ ತುಂಬ ಒಳ್ಳೆ ಒಳ್ಳೆ ಪ್ರೀತಿ ಅವರಿಗೆ ನಮಗೆ ಸಹ ಲಾವ್ಡ್ರು ಅಂತ ಹೇಳಿದ್ರೆ ಜಸ್ಟ್ ಲೈಕ್ ನನ್ನ ಅಣ್ಣನಷ್ಟು ಪ್ರೀತಿ ಅವರು ಆಯ್ತಲ್ಲ ಅದನ್ನೆಲ್ಲ ಹೇಳಿ ನಿಮ್ಮ ಮನದ ಭಾವನೆ ಹೇಳಿದ್ರೆ ಅಲ್ಲ ಹಾಗಲ್ಲ ಹೌದು ಹಾಗೆ ಅದು ಆದ ಮೇಲೆ ಸಾಲಿಗ್ರಾಮ್ ಮೇಳ ಆಯ್ತು ಸಾಲಿಗ್ರಾಮ್ ಮೇಳ ಆದ ಮೇಲೆ ಇನ್ನು ನಾನು ಪುನಃ ತೆಂಕಿನ ಮೇಳಕ್ಕೆ ಹೋಗ್ತೇನೆ ಸಾಲಿಗ್ರಾಮ್ ಮೇಳದಲ್ಲಿ ನಾವುಡ್ರ ಅಂದ್ರೆ ಇಲ್ಲದಂತ ಸಮಯದಲ್ಲಿ ತಮ್ಮ ಎಂಟ್ರಿ ನಾವುಡ್ರ ಬದಲಿಗೆ ಬಂದಿದ್ರಿ ಮುಖ್ಯ ಭಾಗವತರಾಗಿ ತಾವು ಬಂದ್ರಿ ಆಗ ಅಲ್ಲಿನ ಪರಿಸರ ಹೇಗಿತ್ತು ಸರ್ ಅಂದ್ರೆ ನಾವುಡ್ರು ಸೃಷ್ಟಿ ಮಾಡಿದ ಕ್ರೇಜ್ ಕ್ರೇಜ್ ಬಹಳಷ್ಟಿತ್ತು ಅಲ್ಲ ಬಹಳಷ್ಟಿತ್ತು ಮತ್ತೆ ನಮಗೆ ಒಂದು ನಿರೀಕ್ಷೆ ಅಲ್ಲ ಜನರು ತುಂಬಾ ನಿರೀಕ್ಷೆ ಮಾಡ್ತಿದ್ರು ಮತ್ತೆ ನಾವು ಸಹ ಒಂದು ರಂಗಸ್ಥಳಕ್ಕೆ ಹೋಗ್ಬೇಕಿದ್ರೆ ಅದು ಅಷ್ಟು ಹೆದರಿಕೆ ಆಗ್ತಿತ್ತು ಆಯ್ತಲ್ಲ ಈ ಮಧ್ಯೆ ನೆಕ್ಸ್ಟ್ ಇಲ್ಲಿ ಮಣಿಪಾಲ್ ಗೋಲ್ಡನ್ ಜುಬ್ಲಿ ಹಾಲಲ್ಲಿ ಒಂದು ಕಾರ್ಯಕ್ರಮ ಆಯ್ತು ರತ್ನಾವತಿ ಕಲ್ಯಾಣ ಮತ್ತೆ ದಮಯಂತಿ ಪುನರ್ ಸ್ವಯಂವರ ರತ್ನಾವತಿ ಕಲ್ಯಾಣಕ್ಕೆ ನನ್ನಿಂದ ಮೊದಲಿಬ್ಬರು ಹಾಡುವ ಭಾಗವತರು ಇಬ್ಬರು ಹಾಡಿದ್ರು ಆಯ್ತಲ್ಲ ಅದು ಆದ ಮೇಲೆ ದಮಯಂತಿ ಪುನರ್ ಸ್ವಯಂವರಕ್ಕೆ ನಾನು ಹಾಡಲಿಕ್ಕೆ ಆದರೆ ಜನರಿಗೆಲ್ಲ ನನ್ನ ಪ್ರಥಮವಾದ ಹಾಡಿನಲ್ಲೇ ತುಂಬಾ ಖುಷಿಪಟ್ಟರು ತುಂಬಾ ಖುಷಿಪಟ್ಟರು ಅದು ನನ್ನ ಪುಣ್ಯ ಅದು ಮತ್ತೆ ನಾನು ಅಂದ್ರೆ ಹಾಗೆಲ್ಲ ಆಗ್ತದೆ ಗೊತ್ತಿರಲಿಲ್ಲ ನನಗೆ ಮತ್ತೆ ನಾವು ಎಂತ ಹೇಳ್ತು ನಾವು ಈಗ ಯಕ್ಷಗಾನಕ್ಕೆ ಬರುವಾಗ ಸಹ ಇದೆಲ್ಲ ಹೀಗೆಲ್ಲ ಉಂಟು ಇದೆಲ್ಲ ಯಾವ ವಿಷಯ ಗೊತ್ತಿಲ್ಲ ಒಂದು ಮೇಳದ ಬಗ್ಗೆ ಗೊತ್ತಿಲ್ಲ ಒಂದು ತಲೆಗಿಡ ತಾಮ ತಲೆ ಗೊತ್ತಿಲ್ಲ ಆಯ್ತಲ್ಲ ಮತ್ತೆ ಯಕ್ಷಗಾನದಲ್ಲಿ ಭೀಷ್ಮ ವಿಜಯ ಸುಧನು ಅರ್ಜುನ ಇಂತ ಪ್ರಸಂಗ ಉಂಟು ಅದು ಗೊತ್ತಿಲ್ಲ ನಮಗೆ ಖಾಲಿ ನಾವುಡದ್ದು 2 ಹಾಡು ಮಾತ್ರ ಸ್ಫೂರ್ತಿ ಅದು ಅಷ್ಟು ಬಿಟ್ಟರೆ ಬೇರೆ ಸಂಗತಿ ಗೊತ್ತಿಲ್ಲ ಆಯ್ತಲ್ಲ ಆದ್ರೆ ಇದು ಇಲ್ಲಿ ಸಾಗಿ ಇಲ್ಲಿ ದಿನ ಒಂದೊಂದೊಂದೊಂದೊಂದು ಹೊಸ ಪ್ರಸಂಗ ನಾವು ಇವನ್ ನಾನು ಕಾಲೇಜಲ್ಲಿ ಸಹ ಆ ನಮ್ಮನೆ ಓದಿರ್ಲಿಕ್ಕಿಲ್ಲ ಆದರೆ ಇದು ನಾಳೆ ಚೈತ್ರ ಬಲ್ಲವೆ ಅಂತ ನಾಳೆ ಬಾಲ ತೇಜಸ್ವಿ ಇನ್ನೊಂದು ದಿವಸ ರತಿರೇಖ ಇನ್ನೊಂದು ದಿವಸ ನಾಗಶ್ರೀ ಇನ್ನೊಂದು ದಿವಸ ಚಲುಚಿತ್ರಾವತಿ ನೀವೆಲ್ಲ ಕಲ್ತ್ಕೊಳ್ಬೇಕು ಎಲ್ಲ ಕಲ್ತ್ಕೊಳ್ಬೇಕು ಎಲ್ಲ ಕಲ್ತ್ಕೊಳ್ಬೇಕು ಮತ್ತೆ ಅದನ್ನು ಅವರು ಹೀಗೆ ಹಾಡ್ತಿದ್ರು ಅಂತ ಅವರದ್ದು ನಿರೀಕ್ಷೆ ಹೌದು ಜನರು ಅವರದ್ದು ನಿರೀಕ್ಷೆಯಲ್ಲಿದ್ದರು ಹಾಗೆಲ್ಲ ಇರುವಾಗ ಅದು ಭಾರಿ ಕಷ್ಟ ಆಗ್ತಿತ್ತು ಹಾಗೆಂತ ಒಂದು ಒಳಗಿಂದ ಒಂದು ಖುಷಿ ಸಹ ಉಂಟು
ಮತ್ತೆ ಒಟ್ಟಿಗೆ ಶ ಇದನ್ನು ನಿಭಾಯಿಸಬೇಕಲ್ಲ ಅಂತ ತಲೆ ಬಿಸಿ ಉಂಟು. ಹಾಗೆ ಅಂತ ಎಲ್ಲರೂ ನಿಮ್ಮನ್ನ ಸ್ವೀಕರಿಸಿದ್ರೆ ಆ ಸಮಯದಲ್ಲಿ ಆರು ವರ್ಷಗಳ ಕಾಲ, ಅದು ನನ್ನ ಪುಣ್ಯ. ಆರು ವರ್ಷಗಳ ಕಾಲ ಸ್ವೀಕರಿಸಿದ್ರು. ಎಲ್ಲೆಲ್ಲ ಹೋದ್ರಿ ಸರ್ ಆ ಮೇಳದಿಂದ ನೀವು ಕಾರ್ಯಕ್ರಮ? ಇಡೀ ಸಮಯ ಶಿವಮೊಗ್ಗ ಎಲ್ಲ ಕಡೆ ತಿರುಗಾಟ, ಆರು ವರ್ಷಗಳ ತಿರುಗಾಟ ಎಲ್ಲ ಎಲ್ಲ ಕಡೆ ನಾವುಡ್ರ ಬಗ್ಗೆ ಕೇಳ್ತಿದ್ರು. ನಾವುಡ್ರ ಬಗ್ಗೆ ಕೇಳ್ತಿದ್ರು. ಮತ್ತೆ ಆಗ ಜನರಿಗೆ ಸಹ ಒಂದು ಕ್ಯೂರಿಯಸ್ ಇತ್ತು, ನಾವುಡ್ರ ಬದಲಿಗೆ ಒಬ್ಬ ಬಂದಿಯಾದಂತೆಂದ. ಮತ್ತೆ ಸ್ವಲ್ಪ ಈ ನಿದ್ದೆ ಕಣ್ಣಲ್ಲಿ ಸ್ವಲ್ಪ ನೋಡಿದ ನಾನು ಮತ್ತು ನಾವುಡ್ರ ಆಗೊಂದು ರಿಸೆಂಬ್ಲೆನ್ಸ್ ಇತ್ತು. ಅದಕ್ಕೆ ನಿಮಗೆ ಅಭಿನವ ಗಾಳಿಗೆ ನಾವುಡ್ರ. ಹೌದು, ಯಾಕೆಂತ ಹೇಳಿದ್ರೆ ಒಂದು ದಿವಸ ಶಿವಮೊಗ್ಗದ ಒಂದು ಆಟದಲ್ಲಿ ಒಬ್ರು ಒಬ್ರು ಬಂದು ಗಟ್ಟಿ ಇಟ್ಕೊಂಡು ಹೇಳಿದ್ರು ಅವರು, ಅಲ್ಲ ಮಾರ್ರೆ ನಮಗೆ ಆ 2 ಗಂಟೆ ವೇಳೆ ನಾವು ನೋಡಿದಾಗ ಆಯ್ತು ಅಂತ ಹೇಳಿದ್ರು. ಅಲ್ಲ ಅವರು ಅದು ಒಂದು ಖುಷಿಯಲ್ಲಿ ಹೇಳಿದಿರ್ಬೋದು. ಮತ್ತೆ ನಾವುಡೇ ನಾವೆಲ್ಲ ಅದು ಅದು ಏನೋ ಇದು ಮಾಡಿದ್ರು ಸಹ ನಮಗೆಲ್ಲ ಅದು ನಾವು ಅದನ್ನು ಒಪ್ಪಿಕೊಳ್ಳಿಕ್ಕೆ ರೆಡಿ ಇಲ್ಲ. ಕೆಲವರು ಹೇಳ್ತಿದ್ರು ನಾವು ಹಾಗೆ ಬರಾಗಿ, ನಾನು ಮಾತ್ರ ಅದಕ್ಕೆ ಇಲ್ಲ ಇಲ್ಲ ನಾವು ನಾವೇ. ನಾನು ಮತ್ತೆ ಒಂದು ಹಾಗೆ ಮತ್ತೆ ನಾನು ಮೊದಲಿಂದ ಒಂದು ಸ್ವಾಭಿಮಾನಿ, ನಾನು ಯಾವುದನ್ನೇ ವಿಷಯದಲ್ಲಿ ಒಂದು ಡ್ರೆಸ್ ಆಗಲಿ ಎಂಥದ್ದಾಗಲಿ ನಾನು ಇನ್ನೊಬ್ಬರನ್ನೊಂದು ಫಾಲೋ ಮಾಡುವ ಕ್ರಮ ಇಲ್ಲ. ಇಲ್ಲ ಇಲ್ಲ ನನ್ನದೇ ಆದ ಒಂದು ಸ್ಟೈಲ್. ಹೌದು ಸರ್, ತಮ್ಮ ಒಬ್ಬರು ಆತ್ಮೀಯರು ಕರೆ ಮಾಡಿದ್ದಾರೆ, ಯಾರು ಅಂತ ನೋಡೋಣ. ನೀವೇ ಹೇಳ್ಬೇಕು, ಅವ್ರು ಹೇಳುದಿಲ್ಲ. ಆಯ್ತು. ಹಲೋ, ನಮಸ್ತೆ ಸರ್. ನಮಸ್ತೆ ಸರ್. ಸರ್, ನಿಮಗೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರು ಶಿವರಾಯ ಸರ್ ಇದ್ದಾರೆ, ಅವರೊಂದಿಗೆ ಮಾತಾಡಿ ಸರ್. ಹಾಂ, ಮಾತಾಡಿ ಸರ್, ಕೇಳ್ತಾ ಉಂಟು ಅವ್ರಿಗೆ, ಮಾತಾಡಿ. ಹಲೋ, ನಮಸ್ಕಾರ. ನಮಸ್ಕಾರ ಶಿವರಾಯ. ಬೇಜಾರು ಗೊತ್ತಾಗುತ್ತೆ, ಒಂದೊಟ್ಟಿಗೆಲ್ಲ ಮೇಳ ತಿರುಗಾಟ ಮಾಡಿದ್ದವರು. ಲಕ್ಷ್ಮೀಶ ಅಮ್ಮಣ್ಣ ಗೊತ್ತಾಯ್ತು ಸರ್ ಅವ್ರಿಗೆ, ಅವರ ಪುಸ್ತಕದಲ್ಲಿ ಸರ್ ತುಂಬಾ ತುಂಬಾ ಒಂದು ಈಗ ಮೊನ್ನೆ ಸಹ ಅವರ ಮನೆಯಲ್ಲಿ ಎರಡು ದಿವಸ ಇದ್ದು ಎಲ್ಲ ಬಂದವರು ಹಾಗೆ ತುಂಬಾ ಆತ್ಮೀಯರು. ಶಿವರಾಯರ ಬಗ್ಗೆ ಹೇಳಿ ಸರ್, ಅವರ ಸರ್ ಸರ್ ಬಗ್ಗೆ ಈಗ ಹೇಳಲಿಕ್ಕೆ ಹೇಳ್ಬೋದು. ಆದ್ರೆ ನನ್ನ ಹತ್ರ ಏನಾದ್ರು ಕೇಳಿದ್ರೆ ಹೇಳ್ಬೋದು, ನನಗೆ ಸ್ವಗತ ಮಾತಾಡ್ಲಿಕ್ಕೆ ಗೊತ್ತು. ಅವರ ಬಗ್ಗೆ ಸರ್ ತಮ್ಮ ಒಡನಾಟ ಹೇಗಿತ್ತು ಸರ್, ವ್ಯಕ್ತಿಯಾಗಿ ಶಿವರಾಯ ಸರ್ ಹೇಗೆ? ಶಿವರಾಯರಲ್ಲಿ ಒಡನಾಟ ಸಣ್ಣ ಪ್ರಾಯದಿಂದ, ಅವರು ಸುಬ್ರಹ್ಮಣ್ಯ ನಾನು ಬಲ್ಪ, ದೂರದಲ್ಲಿ ಸಂಬಂಧ, ಸಣ್ಣದಿದ್ರೆ ಆಡಿ ಆಟಾಡಿಕೊಂಡು ವ್ಯವಹಾರ. ಆಮೇಲೆ ಯಕ್ಷಗಾನಕ್ಕೆ ಅವರು ಮೇಳಕ್ಕೆ ಸೇರ್ಲಿಕ್ಕೆ ಕಲೀಲಿಕ್ಕೆ ಮೊದಲೇ ಬರ್ತಿದ್ರು ಮನೆಗೆಲ್ಲ, ನಾವು ಸುಬ್ರಹ್ಮಣ್ಯಕ್ಕೆ ಹೋಗ್ತಿದ್ದೆವು. ತುಂಬಾ ಒಡನಾಟ ನನಗೆ. ಆಮೇಲೆ ಅವರು ಭಾಗವತಿಗೆ ಕಲಿಯುವಾಗಲು ಕೋಟದಲ್ಲಿ ಕಲಿಯುವಾಗ ನಾನು ಹೋಗಿದ್ದೆ ಅಲ್ಲಿಗೆ. ನಾನಾಗಿ ಧರ್ಮ ಸಮ್ಮೇಳನದಲ್ಲಿ ಇದ್ದೆ, ಕಲಿಬೇಕು ಅಂತೇಳಿ ಕೋಟ ಕೇಂದ್ರಕ್ಕೆ ಹೋಗಿ ರೂಮಿನಲ್ಲಿ ಇದ್ದು ಕಲ್ತದ್ದು ನಾವು. ಅವ್ರು ಮಾತ್ರ ಬಡಗ ತಿಟ್ಟನ್ನು ಪರ್ಫೆಕ್ಟ್ ಆಗಿ ಕಲ್ತರು, ನಾನು ಮಾತ್ರ ಸ್ವಲ್ಪ ಆರೋಗ್ಯದ ಸಮಸ್ಯೆಯಿಂದಾಗಿ ಬಂದೆ. ಮತ್ತೆ ತೆಂಕಿನಲ್ಲಿ ಮೊದಲಗಾರಾಗಿ ಬಿಡಿದೆ ನಾನು ತೆಂಕಿನಲ್ಲಿ. ಮತ್ತೆ ಮೇಳದಲ್ಲಿ ಒಂದು 2-3 ವರ್ಷ ಒಟ್ಟಿಗೆ ತಿರುಗಾಟ ಉಂಟು ನನಗೆ. ಮಾಡಿದ್ರೆ ಸರ್ ಯಾವ ಮೇಳ ಸರ್? ಮಂಗಳದೇವಿ ಮಂಗಳದೇವಿ ಮೇಳದಲ್ಲಿ ಮತ್ತೆ ನಮಗೆ ಮತ್ತೆ ಅವ್ರಿಗೆ ತುಂಬಾ ಒಡನಾಟ. ಮತ್ತೆ ನಮಗೆ ನಾವು ಸ್ನೇಹಿತರಿಂದ ಸಹ ಸಂಬಂಧಿಕಗಳಿಂದ ಸಹ ಎಲ್ಲ ಜಾಸ್ತಿ ಜಾಸ್ತಿ ನಮ್ಮ ಒಡನಾಟ ಅಂತೇಳಿ ಇವತ್ತಿಗೆ ಅಷ್ಟು ನಾವು ಕ್ಲೋಸ್ ಕ್ಲೋಸ್ ಸರ್. ಅದು ಆಗ ಒಂದು 30 ವರ್ಷದ ನಾವು 90 ವರ್ಷ 83 70 ಆಗ ಕೇಂದ್ರದಲ್ಲಿ ಇರುವಾಗ ಆಗ ಹೇಗೆ, ಈಗ ಅವರು ಸಜ್ಜಾಗಿದ್ದ ನಾನು ಸಜ್ಜಾಗಿದ್ದೇನೆ, ಆದ್ರೆ ಇಬ್ಬರು ಒಂದೇ ಲೆಕ್ಕ ಅಲ್ವಾ ಅಮ್ಮಣ್ಣ? ಹೌದು, ನಿಮಗೆ ಪ್ರಾಯ ಅಂತ ಗೊತ್ತಾಗುದಿಲ್ಲ, ಮಕ್ಕಳ ಆಟಿಗೆ ಮುಗಿಲಿಲ್ಲ ಅವರಿಗೆ. ಆದ ಕಾರಣ ಈಗ ಇತ್ತೀಚೆಗೆ ಮನೆಗೆ ಬಂದಿದ್ರು, ನಾವು ಬೇರೆ ಮನೆಯಲ್ಲಿ ಸಿಕ್ಕಿದ್ರೆ ನಾವು ಮೊದಲು ಹಾಗೆ ಮಾತಾಡುದು. ಆವಾಗ ನನಗೆ ಶಬರಾಯರು ಒಬ್ರು ಸಿಕ್ಕಿದ್ರೆ ನನಗೆ ಆವಾಗ 20-25 ವರ್ಷ ಪ್ರಾಯ ಆಯ್ತು ಅಂತ ನಾವು ಆಲೋಚನೆ ಮಾಡುದು. ಇಲ್ಲದ್ರೆ ನಮಗೆ ಆಯ್ತು 70-ರ ಹತ್ರ ಆಯ್ತು. 70-ರ ಹತ್ರ ಆಗಿಲ್ಲ, ನನ್ನಿಂದ 1 ವರ್ಷ ದುಡ್ದಿರ್ಬೋದು. ಅಷ್ಟು ದೋಸ್ತಿ ಇತ್ತು ನನಗೆ ಸರ್. ನಿಮಗೆ ಹೌದು, ಇವರತ್ರ ಮಾತಾಡ್ತಾ ನಿಮಗೆ ಹಳೆ ಹಳೆಯ ಒಂದು ನೆನಪಾಯ್ತಲ್ಲ ಸರ್ ಈಗ, ಹಂಗಾರ್ಕಟ್ಟೆ ಯಕ್ಷಗಾನ ಕಲಾ ಕೇಂದ್ರದ ನೆನಪು ಅಲ್ಲ? ಕಲಾ ಕೇಂದ್ರ
ಅದೇ ಅದೇ ಸರ್, ಅದೇ ಸರ್, ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ, ಬಹಳ ಖುಷಿ ಆಯ್ತು. ತಮಗೆ ಅವರ ಬಗ್ಗೆ ನಾನಾಗಿ ಏನ್ ಹೇಳೋದು, ಏನಾದ್ರು ಕೇಳಿದ್ರೆ ಹೇಳು. ಹಾ ಖಂಡಿತ ಸರ್. ಸರ್ ಯಕ್ಷಗಾನ ರಂಗದಲ್ಲಿ ವೇದಿಕೆ ಮೇಲೆ ಅವ್ರು ಹೇಗಿರ್ತಾರೆ, ರಂಗಸ್ಥಳದಲ್ಲಿ ಹೇಗಿರ್ತಾರೆ ಸರ್ ಅವರು? ವೇದಿಕೆ ಮೇಲೆ ಶಬರ ಯಾರನ್ನು ಹೇಳ್ಬೇಕಾದ್ರೆ ಅವರು ಹಾಡುಗಾರ ಅಲ್ಲ, ಅವರು ಅತ್ಯುತ್ತಮ ಭಾಗವತ. ಅತ್ಯುತ್ತಮ ಭಾಗವತ ಅಂದ್ರೆ ನನ್ನ ಹಾಡನ್ನು ಮಾತ್ರ ಚಂದ ಮಾಡಬೇಕು ಅಂತ ಹೇಳುವಂತ ಒಂದು ಸ್ವಭಾವ ಇಲ್ಲ ಅವರ ಹತ್ರ. ಎಲ್ಲರಿಗೆ ಈ ಪ್ರೋಗ್ರಾಮ್ ಅನ್ನು ಉತ್ತಮ ಮಾಡಬೇಕು ಅಂತ ಹೇಳಿದ್ರು. ಒಟ್ಟು ಒಂದು ಎಲ್ಲರೂ ಸೇರಿ ಒಳ್ಳೇದು ಮಾಡ್ಬೇಕು ಅನ್ನೋ. ನಮ್ದು ಮೊದಲಿಂದ ಸರ್ ನಾವು ಟೀಮ್ ವರ್ಕ್, ಟೀಮ್ ವರ್ಕ್ ಅದರಲ್ಲಿ ನನ್ನ ಪದ್ಯ ಒಳ್ಳೇದಾಗ ಪ್ರಶ್ನೆ ಅಲ್ಲ. ಅಲ್ಲ ಟೋಟಲ್ ಬೆಳಿಗ್ಗೆ ಆಟ ಆಟ ನೋಡಿದವರು ಬೆಳಿಗ್ಗೆ ಆಟ ಫಸ್ಟ್ ಕ್ಲಾಸ್ ಆಯ್ತು ಅಂತ ಹೇಳಿ, ಅದು ಖುಷಿ ನಮ್ಗೆ. ಮತ್ತೆ ಖಾಲಿ ನಿಮ್ಮ ಭಾಗವತಿ ಲಾಯ್ಕ್ ಆಯ್ತು ಅಂತ ಹೇಳುವಂತದ್ದು ಬೇಡ ನಮ್ಗೆ. ಬೇಡ ಬೇಡ. ಅದು ಯಾಕೆಂತಂದ್ರೆ ನಮ್ಗೆ ಅದು ಯಕ್ಷಗಾನಕ್ಕೆ ಬರುವ ಮೊದಲು ಸಹ ನಾವು ಈ ಕಬಡ್ಡಿ ವಾಲಿಬಾಲ್ ಪ್ಲೇಯರ್ ಆದ ಕಾರಣ ಅದೆಲ್ಲ ನಮ್ಗೆ ಇದರಲ್ಲಿ ಪ್ಲಸ್ ಆದದ್ದು. ಹೌದು, ನಮ್ಗೆ ಇದರಲ್ಲಿ ಇಲ್ಲಿ ಇವತ್ತಿಗೆ ಸಹ ಮತ್ತೆ ಇದೆಲ್ಲ ಒನ್ ಮ್ಯಾನ್ ಶೋ ಅಲ್ಲ. ಅಲ್ಲ ಅಲ್ಲ ಅಲ್ಲ, ಟೀಮ್ ವರ್ಕ್, ಟೀಮ್ ವರ್ಕ್, ಟೀಮ್ ವರ್ಕ್. ಹಾಗೆ ಅದೇ ಅದೇ ಅವರು ಹೇಳಿದ್ರು ಈಗ ಅವರು ಭಾಗವತರು ಹಾಡುಗಾರರಲ್ಲ ಅಂತ. ಅದೇ ಸರ್ ಸತ್ಯ ಅಲ್ಲ, ಹಾಡು ಚಂದ ಹಾಡ್ತಾರೆ ಹಾಗೆಂತ ಹಾಡು ಚಂದ ಹಾಡುದಿಲ್ಲ ಅಂತ ಅಲ್ಲ, ತಂಡಕ್ಕೆ ಪ್ರಾಮುಖ್ಯತೆ ಅಲ್ಲ. ಹೌದು, ಭಾಗವತಿಗೆ ಮುಖ್ಯ. ಹೌದು, ಭಾಗವತಿಗೆ ಅಲ್ಲಿ ಆ ಜಾಗದಲ್ಲಿ ಕೂತ ನಂತರ ಆ ಜಾಗದಲ್ಲಿ ಇದ್ದು ಭಾಗವತರು ಯಾರ್ಯಾರನ್ನು ಹೇಗೆ ಹೇಗೆ ನಡೆಸಿಕೊಂಡು ಹೋಗ್ಬೇಕು ಅಂತ ಹೇಳೋದು ಅವರಿಗೆ ಪರ್ಫೆಕ್ಟ್ ಆಗಿ ಗೊತ್ತಿದೆ 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 ಗೊತ್ತಿದೆ. ಮತ್ತೆ ಅದಕ್ಕಿಂತ ಜಾಸ್ತಿ ಅಂತ ಹೇಳಿದ್ರೆ ಅವರು ಅತ್ಯುತ್ತಮ ನಿರ್ದೇಶಕ. ನಿರ್ದೇಶಕ ಅವರು ನಿಜವಾದ ಮೊದಲು ಭಾಗವತರೇ ನಿರ್ದೇಶನಂತ ಇತ್ತು, ಅದು ಈಗ ಸ್ವಲ್ಪ ಬದಲಾಗಿದೆ. ವೇಷಧಾರಿಗಳು ನಿರ್ದೇಶನ ಕೊಡುವಂತ ಒಂದು ಲೆವೆಲ್ಗೆ ಹೋಗಿದ್ದಾರೆ ಈಗ. ಆದ್ರೆ ಅವರು ಭಾಗವತರಿಗಿಂತಲೂ ಒಂದು ನಿರ್ದೇಶಕ ಆಗ್ತಿದ್ರೆ ಪ್ರತಿ ಪ್ರೋಗ್ರಾಮ್ ಅನ್ನು ಅವರು ಅಷ್ಟು ಚಂದ ಮಾಡ್ತಿದ್ರು. ಹಾಗೆ ಹೊಸ ಪ್ರಸಂಗಗಳನ್ನು ಸೆಟ್ಟಿಂಗ್ ಮಾಡುವುದರಲ್ಲಿ ಅವರು ಯಾವತ್ತೂ ನಿಷ್ಣಾತನೆ ಹೇಳಬೇಕು ಅಂತ ಹೇಳಿ. ಹೌದೌದು, ಧನ್ಯವಾದಗಳು. ಇನ್ನು ಮತ್ತೆ ನೀವು ಪಬ್ಲಿಕ್ ಅಲ್ಲಿ ಮಾತಾಡುವಾಗ ನಾನು ಅವರ ಒಳ್ಳೇದನ್ನು ಮಾತ್ರ ಹೇಳ್ಬೇಕಷ್ಟೇ ಅಲ್ಲ. ಹೌದು, ಬಾಕಿ ಅಂತ ಹೇಳಿದ್ರೆ ಅವರಲ್ಲೇ ಇದ್ದಾರಲ್ಲ ಮತ್ತೆ ನನಗೆ ಹೊಡೆಯಲಿ ಒಂದು. ಹಾಗೆ ಗೆಳೆಯರಂದ್ರೆ ಕೂಡ ಅಂತ ವಿಷಯಗಳೆಲ್ಲ ಇರ್ತದೆ ಸರ್, ತಮಾಷೆ ವಿಷಯ ತುಂಬಾ ವಿಷಯ ಉಂಟು. ಹೌದು ಹೌದು ಹೌದು, ನಮ್ದು ಮತ್ತೆ ಅವ್ರದ್ದು. ಹೌದು, ತುಂಬಾ ವಿಷಯ ಹೌದು ಸರ್. ಅದು ಇನ್ನೊಮ್ಮೆ ಸಿಕ್ಕಿದಾಗ ಮಾತಾಡುವ ಸರ್. ಬಹಳ ಬಹಳ ಖುಷಿ ಆಯ್ತು ಸರ್ ತಮ್ಮೊಂದಿಗೆ ಮಾತಾಡಿ, ಬಹಳ ಖುಷಿ ಆಯ್ತು ಸರ್. ತಮಗೆ ಯು ಚಾನಲ್ ಬಳಗೋದ್ರ ಪರವಾಗಿ ಧನ್ಯವಾದಗಳು ಸರ್, ಬಹಳ ಖುಷಿ ಆಯ್ತು. ಧನ್ಯವಾದಗಳು ಸರ್. ನಮಸ್ಕಾರ, ಧನ್ಯವಾದಗಳು. ನಮಸ್ಕಾರ ಸರ್. ಈ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ ತೆಗೆದು ಆಮೇಲೆ ಕಾರ್ಯಕ್ರಮ ಮುಂದುವರಿಸಿ ಸರ್. ವೀಕ್ಷಕರೇ, ಒಂದು ಪುಟ್ಟ ವಿರಾಮದ ನಂತರ ಮತ್ತೆ ನಿಮ್ಮ ಭೇಟಿ ಆಗ್ತೀವಿ. ನೋಡ್ತಾ ಇರಿ ಕಲಾಂತರಂಗ. ನಮಸ್ಕಾರ. ಆತ್ಮೀಯ ವೀಕ್ಷಕರಿಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ. ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದಾರೆ ನಮ್ಮ ನಾಡಿನ ಜನಪ್ರಿಯ ಭಾಗವತರು ಶ್ರೀ ನಾರಾಯಣ ಶುಭ್ರಾಯ ಸರ್ ಅವರು. ಅವರೊಂದಿಗೆ ಮಾತುಕತೆ ಆಡ್ತಾ ಇದ್ವಿ, ಮಾತುಕತೆಯನ್ನು ಮುಂದುವರಿಸೋಣ. ಸರ್, ತಮಗೆ ಮತ್ತೊಮ್ಮೆ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್. ಸರ್, ತಾವು ಕಾಳಿಂಗನವಡರ ಮನೆಯಲ್ಲಿ ಒಂದು ಯಕ್ಷಗಾನ ಕಾರ್ಯಕ್ರಮ ಆಗ್ತದೆ ನಿಮ್ಮ ಅಮೃತೇಶ್ವರಿ ಮೇಳದಿಂದ. ಆ ಸಮಯದಲ್ಲಿ ತಾವು ಅಲ್ಲಿಗೆ ನಾನು ಬರುವುದಿಲ್ಲ, ನಾನು ಆಡುವುದಿಲ್ಲ ಅಂತ ಹೇಳಿ ಹೋಗಿ ಹಾಡಿದ್ದೀರಿ, ಆ ಅನುಭವವನ್ನು ತಿಳಿಸಿ ಸರ್. ಮತ್ತು ಅವರೊಂದಿಗಿನ ನಿಮ್ಮ ಸ್ನೇಹ ಪ್ರೀತಿ ವಿಶ್ವಾಸ ಅದರ ಬಗ್ಗೆ ತಿಳಿಸಿ ಸರ್. ನಾವುಟ್ರ ಮನೆಯಲ್ಲಿ ನಮ್ಮದು ಆಗ ವೈಕುಂಠ ನಾಯಕರು ಮತ್ತು ಎಮ್ ಎ ನಾಯಕರು ಮಾಡಿದಂಥ ಅಮೃತೇಶ್ವರಿ ಮೇಳದ ಹರಕೆ ಆಟ. ಹರಕೆ ಆಟ ಪ್ರಸಂಗ ಎಂತ ಅಂತ ಕೇಳುವಾಗ ಚತುರ್ಜನ್ಮ ಮೋಕ್ಷ ಅಂತ ಹೇಳಿದರು. ಈ ಮಧ್ಯೆ ನನಗೆ ಆ ದಿವಸ ನಾನು ಯಜಮಾನರಲ್ಲಿ ಹೇಳಿದೆ, ನಾವುಡ್ರ ಮನೆಯಲ್ಲಿ ನನಗೆ ಬಂದು ಆಡಲಿಕ್ಕೆ ನಾಚಿಕೆ ಆಗ್ತದೆ ಅಂತ ಹೇಳಿದೆ. ಇಲ್ಲ ಇಲ್ಲ ಬನ್ನಿ ಭಾಗವತರ ಹಾಗೆ ಹೇಳಿದ್ರು ಹೋಯ್ತು. ಹೋಗಿ ಆಗುವಾಗ ಕಡೆಗೆ ರಾತ್ರಿ ಹೋದಾಗ ಓ ನಮಸ್ಕಾರ ಭಾಗವಂತರು ಅಂತ ಹೇಳಿದ್ರು. ನಾವು ಹೇಳಿದ್ದೆ
ಅಷ್ಟು ಆವಾಗ ಕಡೆಗೆ ಊಟ ಮಾಡಿತ್ತು. ಊಟ ಮಾಡಿ ನಾನು ಹೇಳಿದೆ, ಇದು ಚತುರ್ಜನ್ಮ ವೃಕ್ಷಕ್ಕೆ ನಮಗೆ ಸುರಿನ ಕಾಲ ನೇಮಿ ಅಂತ ಹೇಳುವಂಥದ್ದು ಅದರ ಪ್ರಸಂಗ ಪುಸ್ತಕ ಇಲ್ಲ ಹೇಳಿದೆ. ಅದಕ್ಕಿಂತ ಮಾರೆ ಯಕ್ಷಗಾನ ಅವ್ರಿಗೆ ಹೇಳ್ಕೊಡ್ಕ ಮಾರೆ, ಇದು ಅವ ಹಿಂಗೆ ಹೀಗೆ ಸತ್ತಿದ್ದು ಹೌದಾ ಅಂತ ಹೇಳಿದ್ರು, ನೆಕ್ಸ್ಟ್ ಜನ್ಮದ್ದು ಪ್ರಾರಂಭ ಮಾಡುವ ಅಂತ ಹೇಳಿದ್ರು. ಹಾಗೆ ಪ್ರಾರಂಭ ಮಾಡಿ ಇದು ಯಾವುದು ಅಭಿಮನ್ಯು ಕಾಳಗ, ಮತ್ತೆ ಇದು ಅಭಿಮನ್ಯು ಕಂಸ ಮತ್ತೆ ರತಿ ಕಲ್ಯಾಣ, ಹಾಗೆ ಅಲ್ಲ ಕಂಸ ಅಭಿಮನ್ಯು ರತಿ ಕಲ್ಯಾಣ. ಅದೇ ದಿವಸ ರತಿ ಕಲ್ಯಾಣದಲ್ಲಿ ಸಾಗಿ ಅವರು ಸಾಲಿಗ್ರಾಮ ಮೇಳದ ಬಿಳಿಯೂರು ಕೃಷ್ಣಮೂರ್ತಿ ಮತ್ತೆ ನಾಗೂರು ದಯಾನಂದ ಅವರನ್ನು ಕಳಿಸಿದ್ರು. ಬೆಳಗಿನ ಪ್ರಸಂಗದಲ್ಲಿ ಒಬ್ರು ದ್ರೌಪದಿ ಒಬ್ರು ಕೌಂಡಿಕೆಲ್ಲ ಮಾಡಿದ್ರು. ಕಡೆಗೆ ಆ ದಿವಸದ ಆಟ ಮುಗಿಯಿತು. ಆಟ ದಿವಸ ಮುಗಿದು ನಾವು ಮರು ದಿವಸ ಹೊರಟೆ. ಹೊರಡುವಾಗ ಇಲ್ಲ ಆಯ್ಕೆ ಆಯ್ಕೆ ಅಂತೇಳಿ ನಾನು ಇವತ್ತು ನಿನ್ನನ್ನು ಇಲ್ಲಿ ಆಟ, ಆ ದಿವಸ ಗಿಳಿಯರಲ್ಲಿ ಆಟ, ನನ್ನನ್ನು ಕಡೆಗೆ ಗಿಳಿಯರ ಆಟದಲ್ಲಿ ಬಿಟ್ಟೋದ್ದವರು ರಾತ್ರಿ ನೀವು ಜೊತೆಯಾಗಿ ಮಲ್ಕೊಂಡು. ಹೌದೌದು ಬೆಳಿಗ್ಗೆ ಬಿಟ್ಟು ಬೆಳಿಗ್ಗೆ ಆಗುವಾಗ ತುಂಬಾ ಸುಖ ದುಃಖ ಎಲ್ಲ ಕೆಲವು ಮಾತಾಡ್ತಾ ಇದ್ದೆವು. ಆದ್ರಿಂದ ಅದರ ನಂತರ ನಾವು ತುಂಬಾ ಆತ್ಮೀಯರಾಗಿದ್ದೆವು. ಮತ್ತೆ ಅವರು ಬೇರೆ ಬೇರೆ ಬಾಡಿಗೆ ಮನೆಯಲ್ಲಿರುವ ಪ್ರತಿಯೊಂದು ಮನೆಗೆ ಸಹ ಹೋಗ್ತಿದ್ದೆ ಹಾಗೆ ಅಂತೇಳಿ. ಇದು ಆದ ಮೇಲೆ ಮತ್ತೆ ನಾವು ಇದು ಸಾಲಿಗ್ರಾಮ ಮೇಳಕ್ಕೆ ನಮ್ಮನ್ನು ಕರೆದ್ರು, ಆಗ ಆಗಲಿಲ್ಲ. ಇಷ್ಟ ಆಗುವಾಗ ನಾನು ಕಡೆಗೆ ಮಂದಾರ್ತಿ ಮೇಳಕ್ಕೆ ಆಯಿತು. ಮಂದಾರ್ತಿ ಮೇಳಕ್ಕೆ ಹೋಗುವ ಹೇಳಿದ್ದಾನೆ, ಸಾಲಿಗ್ರಾಮ ಮೇಳಕ್ಕೆ ಕರೆದ್ರು ಮಾರೆ ನಾನು ಹೋಗಿಲ್ಲ, ನನಗೆ ಸಂಬಳ ಎಲ್ಲ ಕಮ್ಮಿ ಆಯಿತು. ನೋಡು ಅದೆಲ್ಲ ನಿನ್ನ ಪರ್ಸನಲ್ ಮಾರೆ, ಅದೆಲ್ಲ ನನ್ನ ಹೇಳ್ಕೊಳ ಅದೆಲ್ಲ ನನಗೆ ಅದು ನಿನ್ನ ನಿನಗೆ ನೀನು ಹೇಳುವುದು ತಪ್ಪೇನಿಲ್ಲ ಅಲ್ಲ. ಆಗಲಿಲ್ಲ ಹಾಗೆಂತ ನನಗೀಗ ಮಂದಾರ್ತಿ ಮೇಳ ಆಯಿತು, ಅದರಲ್ಲಿ ಪ್ರಧಾನ ಭಾಗವತರ ನೋಡು ನನ್ನ ಅಪ್ಪ ಎಲ್ಲ ಇದ್ದದು, ಗುಂಡು ಸರ ಎಲ್ಲ ಹಾಕಿ ಬಳೆ ಎಲ್ಲ ಹಾಕಿ ಇದ್ದ ಮೇಳ ಗಜ ಮೇಳ, ದೇವರು ಒಳ್ಳೇದು ಮಾಡಲಿ ಮಾರ ಅಂತ ಹೇಳಿದ್ರು. ಹೌದೌದು ಇದು ಈಗ ಸಹ ನನಗೆ ನೆನಪುಂಟು. ಅದು ಆದ ಮೇಲೆ ಮತ್ತೆ ಬೊಂಬೈಲಿ ನಾವು ಒಂದೂವರೆ ತಿಂಗಳು ಒಟ್ಟಿಗಿದ್ದೇವೆ. ಮತ್ತೆ ನೀವು ಉಡುಪು ತೆಗೆದ್ರೆ ಹೌದೌದು ಅವರ ಪರಿಚಯ ಆದ ಮೇಲೆ ನಾನು ನನಗೆ ಆಗಿಂದ ಸ್ವಲ್ಪ ಡ್ರೆಸ್ ಅದಿದ್ದೆಲ್ಲ ಶೋಕಿ ಹುಚ್ಚು ಜಾಸ್ತಿ ಆಯ್ತು. ನಾನು ಮೂರು ಬ್ಯಾರ ಡ್ರೆಸ್ ತೆಗೆದ್ರೆ ಒಂದು ಬ್ಯಾರ ಡ್ರೆಸ್ ಅವರಿಗೆ, ಅದು ಅಷ್ಟು ಕರೆಕ್ಟ್ ಸ್ಟಿಚ್ಚಿಂಗ್. ಮತ್ತೆ ಅವರೆಲ್ಲರ ಆಟ ಹತ್ತಿರ ಇದ್ರು ಸಹ ನಾನು ಆಟದ ಹತ್ರ ಹೋದ ಕೂಡಲೇ ಅವ್ರು ಫಸ್ಟ್ ಹೀಗೆ ನೋಡುದು ನನ್ನ ಪ್ಯಾಂಟ್ ಗಿಂಟೆಲ್ಲ ಹೇಗೆ ಹಾಕಿದೆ ಅಂದ್ರೆ ಅಷ್ಟೆಲ್ಲ ಅವರಿಗೆ ವಿದ್ಯಾಭ್ಯಾಸದ ಸ್ವಲ್ಪ ಇದಿದ್ದಿರ್ಬೋದು ಆಯ್ತಲ್ಲ. ಆದ್ರೆ ಸುರು ಸುರಿಗೆ ಸ್ವಲ್ಪ ಬಾಲಿಶ ಆಯ್ತು, ಆದ್ರೆ ಮತ್ತೆ ಮಾತ್ರ ತುಂಬಾ ಮೆಚುರಿಟಿ. ನನಗೆ ಯಾವುದೋ ಒಂದು ವಿಷಯಕ್ಕೆ ಹೇಳುವಾಗ ಅದು ಕೆಲವೇ ಅಂತ ಗೊತ್ತಿತ್ತು ನನಗೆ. ನಾವು ಅದನ್ನ ಹೇಳಿದ್ರೆ ಮೇಲೆ ನೋಡಿ ಉದ್ದಾಗಿ ಅಂತ ಹೇಳ್ತಿದ್ರು, ಕುಂದಾಪುರ ಭಾಷೆಯಲ್ಲಿ ಹೇಳ್ತಿದ್ರು ಹೇಳ್ತಿದ್ರು. ಮತ್ತೆ 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 ಮಾತ್ರ ತುಂಬಾ ಮೆಚುರಿಟಿ ಆಗಿತ್ತು, ಸುರಿಗೆ ಸ್ವಲ್ಪ ಬಾಲಿಶ ಆಯ್ತು ಅವರ ವ್ಯಾವಹಾರಿಕವಾಗಿ. ಅಥವಾ ನಾವು ಬೊಂಬೈಗೆ ಹೋಗುವಾಗ ನನ್ನ ಕೆಲವು ಹೋಟೆಲ್ನ ದೋಸ್ತಿಗಳೆಲ್ಲ ಬಂದ ಕೂಡಲೇ ಇವರು ಇವರಲ್ಲಿ ಮಾತಾಡ್ಲಿಕ್ಕಿಲ್ಲ, ಆಗ ಅವರಿಗೆಲ್ಲ ಬೇಸರ ಆಗ್ತಿತ್ತು. ನಾನು ಕಡೆಗೆ ಇವರಲ್ಲಿ ನೀವು ನೋಡಿ ನೀವು ಯಕ್ಷಗಾನದಲ್ಲಿ ದೊಡ್ಡ ವಿಷಯ ಇರ್ಬೋದು, ಬಾಕಿ ವಿಷಯದಲ್ಲಿ ನೀವು ಅವರಿಂದೆಲ್ಲ ಅವರು ಸಹ ಕಮ್ಮಿ ಇಲ್ಲ. ಆಗಿರುವಾಗ ಬಂದವರಲ್ಲಿ ಚೆಂದ ಮಾತಾಡಬೇಕು ಅಂತೆಲ್ಲ ಹೇಳುವಾಗ ಕಡೆಗೆ ಕಡೆಗೆ ಅವ್ರು ಕೇಳುದು ಅಂದ್ರೆ ನಿಂದ ಎಂತ ಬೇರೆ ಅಂತೆಲ್ಲ ಇತ್ತೆ ಬರ್ಲಿ ಮಾರೆ ಅಂತ ಹಾಗೆ ಕಡೆಗೆ ಹೇಳಿದ್ರೆ. ಯಕ್ಷಗಾನದಲ್ಲಿ ಮಾತ್ರ ಅದೇ ಯಕ್ಷಗಾನ ಒಂದದ್ದು ಸಹ ಅವರಿಂದಾಗಿ ನಮ್ಗೇನಾದ್ರು. ಮತ್ತೆ ನನ್ನ ಒಂದು ಜನ್ಮವೇ ಪಾವನ ಅದು ಹಾಗೆ ಆಗ್ಬಾರ್ದಿತ್ತು. ಅದು ಎಂತ ಹೇಳುದು ದೈವ ಇಚ್ಛೆ, ಅದನ್ನು ಮೀರ್ಲಿಕ್ಕೆ ಆಗುದಿಲ್ಲ. ಅದು ಸಹ ಹೇಗೆ ಅಂತ ಹೇಳಿ ನೀನೊಂದ್ ಸ್ವಲ್ಪ ಸಮಯ ಹಾಡಿಬಾ ಮಾರೆ ಅಂತ ಹೇಳಿ ನನ್ನನ್ನೊಂದು ಬಿಟ್ಟು ಹೋದಾಗ ಆಗಿದೆ. ಆಗ ಮಾತ್ರ ನಾನು ಮಾತ್ರ ಉಂಟಲ್ಲ ಬರುದೇ ಹೇಗೆ ಬಂದಿದ್ದಾನೆ. ಆದರೆ ನನ್ನ ಆಗುತ್ತಿರುವಂತಹ ಎಂದದು ಒಳಗಿನ ಬೆಂಕಿ ಮೇಲೆ ಕೂತಾಗ ಹೌದೌದು ಡೌಟ್ ಇಲ್ಲ ಯಾಕಂತಂದ್ರೆ ಆ ವೇದಿಕೆ ಅಷ್ಟು ಆ ತರ ಇತ್ತದು. ನಿಮ್ಮ ಸೌಭಾಗ್ಯ ಅದು ಅಲ್ಲ. ನಾನು ಹೇಳೋ ಕ್ರಮ ಉಂಟು ಅದ್ರ ಕೂತದಲ್ಲಿ ನನಗಿನ್ನು ಯಾವ ರಾಷ್ಟ್ರ ಪ್ರಶಸ್ತಿಯೂ ಬೇಡ ಅಲ್ವಾ. ಒಂದು ಯಕ್ಷಗಾನದ ಸೂಪರ್ ಸ್ಟಾರ್ ಒಬ್ಬ ಇದ್ದ ಜಾಗದಲ್ಲಿ ನಾವು ಹೋಗಿ ಮತ್ತೆ ಇವತ್ತಿಗೆ ಸಹ ಕೆಲವರು ಹೇಳ್ತಾರೆ ಇದು ನಮ್ಮ ಬಗ್ಗೆ ಹೇಳುವಾಗ ಸಹ ನಾವು ಮತ್ತೆ ನಮ್ಮಿಂದ ಆದ್ರೆ ಹೆಲ್ಪ್ ಅಷ್ಟೇ, ಯಾರಿಗೂ ಬಾಧೆ ಇಲ್ಲ. ಇನ್ನೊಬ್ಬರ ವಿಷಯದಲ್ಲಿ ನಾವು ಇಲ್ವೇ ಇಲ್ಲ. ನಾವಂದ್ರೆ ಇದು ಸಾಕು, ಇದು ಇವತ್ತಿಗೆ ಸಹ ನಾನು ಕಲಿತಾನೆ ಇದ್ದೇನೆ ಯಕ್ಷಗಾನದಲ್ಲಿ. ಒಂದು ಹಾಗೆ ಮತ್ತೆ ಅಂದ್ರೆ ಕೆಲವರು ಹೇಳ್ತಾರೆ ತೆಂಕು ಬಿಟ್ಟು ಬಡಗು ಬಿಟ್ಟು ತಿಂಕಿ ಹೋದ್ರು
ಇಲ್ಲದ ಇವತ್ತಿಗೆ ಅವರು ಸಾಲಿಗಳ ಮನೆಯಲ್ಲಿ ಇರ್ತಿದ್ರು ಅಂತ ಸಹ ಹೇಳುವವರು ಇದ್ದಾರೆ. ಆದರೆ ನನಗೆ ಅಲ್ಲಿ ಇದ್ರೆ ಅದು ನಿಂತ ನೀರಾಗಬಾರ್ದು ಅಂತ ಹೇಳುವಂತ ಉದ್ದೇಶದಿಂದ ಸ್ವಲ್ಪ ಹೊರಗೆ ಬಂದದ್ದು. ಆಗಲಿ ಸರ್, ಕೆಲವೊಂದು ರಾಗದ ಬಗ್ಗೆ ಇದೆಲ್ಲ ನನಗೆ ತುಂಬಾ ನಮ್ಮ ಹತ್ರ ಸರ್, ನಮ್ಮ ನಿಮ್ಮ ಹತ್ರ ಏನಿದೆ ಸರ್, ಎಲ್ಲ ಮೇಲೆ ಕೂತು ಆಟಾಡಿಸುವ ದೇವರ ದೇವರ ಅದೇ ಅವಾಗ ನಮ್ಮ ಮನಸ್ಸು ಹಾಗೆ ನಿಮಗೆ ಕೊಟ್ಟಿತ್ತು. ಒಂದು ವೇಳೆ ಇಲ್ಲೇ ಇದ್ರು ಅದು ಏನಾಗುತ್ತಂತ ಯಾರಿಗೆ ಸರ್? ತಮ್ಮ ದೇಶದ ಪಯಣಗಳು ದೇಶದೊಳಗೆ ಬಹಳಷ್ಟು ಕಡೆ ತಾವು ಹೋಗಿದ್ರೆ ಅಲ್ಲಿನ ಜನರ ಪ್ರತಿಕ್ರಿಯೆ ಬೆಳಗಾವಿ ಬೆಂಗಳೂರು ಚೆನ್ನೈ ಈಗ ಬೇರೆ ಭಾಷೆಗೂ ಕನ್ನಡದಲ್ಲಿ ಅಂದ್ರೆ ಕನ್ನಡ ಸಂಘದವರೇ ಕರೀತಾರೆ ಅಲ್ಲಿ ಮೋಸ್ಟ್ಲಿ. ಆದ್ರೂ ಕೂಡ ಅಲ್ಲಿನ ಜನರ ಪ್ರತಿಕ್ರಿಯೆ ಆಗಿತ್ತು ಸರ್. ಒಳ್ಳೆ ಕನ್ನಡ ಕನ್ನಡದವರೇ, ಕನ್ನಡ ಭಾಷೆ ಗೊತ್ತಿಲ್ಲದವರಲ್ಲಿ ಹೋಗಿ ನಾವು ಎಂತ ಮಾಡ್ಲಿಕ್ಕೆ ಆಗುದಿಲ್ಲ. ಈಗ ಇನ್ನೊಂದು ನಾವು ದುಬೈಗೆ 2 ಸತಿ ಹೋಗಿದ್ದೇವೆ, ಬೆಹರೀನ್ಗೆ ಹೋಗಿದ್ದೇವೆ. ಆದ್ರೆ ಅಲ್ಲಿ ಸಹ ಹಾಗೆ ಎಲ್ಲ ಊರಿನ ಜನರೇ ಊರಿನವರೇ ಎಲ್ಲ ಇರ್ತಾರೆ. ಖಂಡಿತ ಖಂಡಿತ. ಅದರ ಸರ್, ವಿದೇಶ ಪಯಣ ಕೂಡ ಮಾಡಿದ್ರಿ, ಅದರ ಬಗ್ಗೆ ಒಂದೆರಡು ಮಾತು, ಅದರ ಬಗ್ಗೆ ಎರಡು ಮಾತಾಡಿ. ವಿದೇಶದಲ್ಲಿ ಸಹ ಹಾಗೆ, ವಿದೇಶದವರಿಗೆ ನಾವೊಂದು ಹೋದ ಕೂಡಲೇ ಕಲಾವಿದರು ಕಲಾವಿದರ ಬಗ್ಗೆ ಇರುವಂತಹ ಒಂದು ಪ್ರೀತಿ ಎಲ್ಲ ಖುಷಿ ಆಗ್ತದೆ. ನಮ್ಮನ್ನು ಭಾರಿ ಚಂದ ನೋಡಿಕೊಳ್ತಾರೆ ಅವರು. ಈ ಸಾಗಿ ನಮ್ಮ ಊರಿಂದ ಬಂದವರು ಅಂತ ಹೇಳುವಂತ ಒಂದು ಆನಂದವೇ ಬೇರೆ. ಹಾಗೆ ಇದಕ್ಕೆಲ್ಲ ನಮ್ಮೊಬ್ಬರು ಆತ್ಮೀಯರಿದ್ರು ತುಂಬಾ, ನಮ್ಮನ್ನು ದುಬೈಯಲ್ಲಿ ಒಬ್ಬರು ಮನೋಹರ್ ರಾವ್ ಅಂತೇಳಿ ಅವರು ನಮ್ಮನ್ನು ಎಲ್ಲಿ ಅದು ನಿಂಗೆ ಎಲ್ಲಿ ಹೋಗ್ಬೇಕು ಅಂತ ಹೇಳಿ ಹಾಗೆ ನನ್ನೊಂದು ಇದು ಮಾಡ್ತಿದ್ರು. ಸಂಪೂರ್ಣ ಸಹಕಾರಗಳು ನಮ್ಮ ಅಲ್ಲಿ ಸಹ ಹಾಗೆ, ಅಲ್ಲಿ ಸಹ ನನ್ನನ್ನು ಅಷ್ಟು ಚಂದದಲ್ಲಿ ನೋಡಿಕೊಳ್ಳುವಂಥದ್ದು ನೋಡ್ಕೊಳ್ತಾರೆ ಅವರಿಗೆ ಸಹ. ಒಂದು ಈ ಹೊತ್ತಿನಲ್ಲಿ ನಾನು ಅವರನ್ನು ನೆನಪು, ನಿಮ್ಮ ಕಲಾ ಪ್ರೋತ್ಸಾಹಕರು. ಹೌದೌದು, ನಮ್ಮ ಒಂದು ವಿದೇಶದ ಪ್ರಯಾಣಕ್ಕೆ ಅವರದ್ದು ಸಂಪೂರ್ಣ ಸಹಕಾರದಿಂದಾಗಿ ಮನೋಹರ್ ರಾವ್ ಅಂತೇಳಿ. ಆಗಲಿ ಆಗಲಿ ಸರ್, ಭಾಳ ಖುಷಿ. ಅದರೀತಿ ಸರ್, ತಮ್ಮ ಯಕ್ಷಗಾನ ಇಷ್ಟು ವರ್ಷಗಳ ಪಯಣ, ಈ ಯಕ್ಷಗಾನ ಪಯಣದಲ್ಲಿ ಅಂದರೆ ನಮ್ಮ ನಾವು ಉತ್ತಮ ರೀತಿಯಲ್ಲಿ ಸಾಧನೆ ಮಾಡಬೇಕಾದ್ರೆ ಅಂದರೆ ಒಂದು ಯಾವುದೇ ಒಂದು ರಂಗದಲ್ಲಿ ನಾವು ಹೆಸರು ಮಾಡಬೇಕಾದ್ರೆ ಅಂದರೆ ಒಂಥರ ಶಾಂತ ಜಿತ್ತದಿಂದ ಕೆಲಸ ಮಾಡಬೇಕಾದ್ರೆ ನಮ್ಮ ಮನೆಯ ಪರಿಸ್ಥಿತಿ ಸರಿ ಇರಬೇಕು, ಮನೆಯಲ್ಲಿರೋ ವಾತಾವರಣ ಸರಿ ಇರಬೇಕು. ಅದೇ ರೀತಿ ನಮ್ಮ ಅಂದರೆ ಮಡದಿಯಾಗಿ ಬಂದವರು ಅದನ್ನು ಅರಿತು ನಡೆಯುವಂಥವರಾಗಬೇಕು. ಹಾಗೆ ತಮ್ಮ ಮಡದಿ ಮತ್ತು ತಮ್ಮ ಮಕ್ಕಳ ಬಗ್ಗೆ ತಿಳಿಸಿ ಸರ್, ಅದು ಅವರ ಬೆಂಬಲ ಹೇಗಿತ್ತು ಸರ್? ಹೆಂಡತಿ ಅವಳು ಹಾಗೆಂತ ಯಕ್ಷಗಾನಕ್ಕೆಲ್ಲ ಬಂದು ನೋಡ್ತಿದ್ದವಳಲ್ಲ, ಹಾಗೆಂತ ನನಗೆ ಸಂಪೂರ್ಣ ಸಹಕಾರ. ಮತ್ತೆ ಕಲೆಯ ಬಗ್ಗೆ ಈಗ ಯಕ್ಷಗಾನ ಅಂತಲ್ಲ, ಈಗ ಸಂಗೀತವ ಹಾಡ ಭಾವಗೀತೆ ಎಲ್ಲ ಇದೆ, ಇದರ ಬಗ್ಗೆ ಎಲ್ಲ ತುಂಬಾ ತುಂಬಾ ಆಸಕ್ತಿ. ಆದ್ರಿಂದ ಅದು ಅದೆಲ್ಲ ನಮಗೆ ಹೆಚ್ಚು ಕಷ್ಟವೇ ಆಗಲಿಲ್ಲ. ಅವರ ಹೆಸರೇನು ಸರ್? ರಾಜಶ್ರೀ. ರಾಜಶ್ರೀ ಅವರು, ಅವರು ಎಲ್ಲಿನವರು ಸರ್? ಅವರು ಉಡುಪಿಯವರು. ಉಡುಪಿಯವರು, ಉಡುಪಿಯವರು, ಉಡುಪಿ, ಉಡುಪಿ. ನೀವು ಉಡುಪಿಯವರು, ಅವರು ಉಡುಪಿಯವರು. ನಾನು ಒರಿಜಿನಲ್ ನೀವು ಸುಬ್ರಹ್ಮಣ್ಯದವರು, ದಕ್ಷಿಣ ಕನ್ನಡ ಜಿಲ್ಲೆ ಸುಬ್ರಹ್ಮಣ್ಯ. ಆಗಲಿ ಸರ್. ಅದೇ ರೀತಿ ಸರ್, ತಮ್ಮ ಪುತ್ರಿ ಅವರು ಕೂಡ ಕಲಾವಿದೆ, ಅವ್ರ ಬಗ್ಗೆ ಒಂದೆರಡು ಮಾತು. ಅವಳು ಸಹ ಹಾಗೆ ಯಾಕೆ ಅಂತೇಳಿದ್ರೆ ಅವಳು ಸಣ್ಣದಿರುವಾಗ ನಾವು ಬೊಂಬೈಗೆಲ್ಲ ಹೋಗುವಾಗ ಆಟಕ್ಕೆ ಹೋಗುವಾಗ ನಾವು ಇಲ್ಲಿ ಹೊಟ್ಟೆಲಿ ಮಲಗಿಸಿ ಅವಳು ಅಂತ ಮಾಡುವಾಗ ಇದು ಸ್ವಲ್ಪ ಹೊಟ್ಟೆಯಲ್ಲಿ ಮಲಕೊಂಡು ಅಂತ ಮಾಡ್ತಿದ್ಲು. ಅದಕ್ಕೆ ನಾನು ಹೇಳಿದೆ ಅಂತ ಹೇಳಿದೆ, ಇವಳಿಗೆ ಸಂಗೀತಕ್ಕೆ ಕಲಿಸಿದಳು ಅಂತ. ಹಾಗೆ ಅವಳನ್ನು ಸಣ್ಣದಿಂದಲೇ ಸಂಗೀತಕ್ಕೆ ಕಲಿಸಿ ಈಗ ಸಂಗೀತದಲ್ಲಿ ಹಾಡೆಲ್ಲ ಗಾಯಕಿಯಾಗಿ ಬಹಳಷ್ಟು ಹೆಸರು ಗಳಿಸಿದ್ದಾರೆ. ಅದರೇ ಸರ್, ತಮ್ಮ ಯಕ್ಷಗಾನ ಪಯಣದಲ್ಲಿ ತಮಗೆ ಇಷ್ಟು ವರ್ಷಗಳ ತಮಗೆ ಇಷ್ಟ ಆಗುವಂಥ ಹಾಡು ಯಾವುದು, ಅದನ್ನು ಒಂದೆರಡು ಸಾಲು ನಮಗಾಗಿ ಹಾಡು ಇರಿಸಿ. ಅಂದರೆ ಬಹಳಷ್ಟು ಇಷ್ಟ ಇರ್ಬೋದು, ಆದರೂ ನೀವು ಬಹಳಷ್ಟು ಖುಷಿ ಪಡೋದು ನಿಮ್ಮ ಕಲಾಭಿಮಾನಿಗಳು ನಿಮ್ಮಿಂದ ಅಲ್ಲ ನಿರೀಕ್ಷೆ ಮಾಡುವಂತ. ನಮ್ಮಿಂದ ಕಲಾವಿದ ಕಲಾಭಿಮಾನಿಗಳು ಯಾವ್ದು ಇಷ್ಟಪಡ್ತಾರೆ ಗೊತ್ತಿಲ್ಲ, ನಿಮಗೆ ಇಷ್ಟ ಆಗುವಂಥದ್ದು. ನಮಗೆ ಇಷ್ಟ ಆಗುದನ್ನು ಬೇಕಾದ್ರೆ ಒಂದೆರಡು ಸಾಲು ಅದ್ರ ಬಗ್ಗೆ ಹಾಡಿ. ಇದು ರಾಗ ಮೋಹನ, ಮೋಹನ ಮೋಹನ ರಾಗ ತುಂಬ ಇಷ್ಟ ನನಗೆ. ನಾನು ಫಸ್ಟಿಗೆ ನಾವುಟ್ರ ಹಾಡು ಒಂದು ಕೇಳಿದ್ದೆ, ಅದನ್ನೇ ಹಾಕ್ತೇನೆ. ಅವರಾಗಿ ಅಲ್ಲ, ಇಲ್ಲ ಇಲ್ಲ ಸ್ಫೂರ್ತಿ. ಅಂಗನಾಮಣಿ ನಿಲ್ಲು ನಿಲ್ಲೇ, ಅಂಗನಾಮಣಿ ನಿಲ್ಲು ನಿಲ್ಲೇ ನಿಲ್ಲು, ಇಂಗಿತವ
ಅರೋಹುವೆನು ಕೇಳಲೆ ಮನ ಇಂಗಿತವ ಅರೋಹುವೆನು ಕೇಳಲೆ ಅಂಗಜನ ಶರದುರುಮೆ ಭಂಗವ ಅಂಗಜನ ಶರದುರುಮೆ ಭಂಗವ ಅರಿಯ ನೀ ಶೀಲ ಸುಖವನಿತ್ತು ಮನವನು ಅಂಗ ಸುಖವನಿತ್ತು ಮನವನು ತುಂಗ ಕುಚಯುಗೆ ತುಂಗ ಕುಚಯುಗೆ ಶಮಿಸು ಬಾರಿ 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 ಕುರಂಗಲೋಚನೆ ಕೂಡಲೆ ನಾನು ಭಾಗ್ಯ ಸ್ಥಿರ ಅವುದು ಕುರಂಗಲೋಚನೆ ಕೂಡಲೆ ನಾನು ಭಾಗ್ಯ ಸ್ಥಿರ ಅವುದು ಅಂಗನಾಮಣಿ ನಿಲ್ಲು ನಿಲ್ಲಲೆ ನಿಲ್ಲೋ ಸರ್ ಅದು ಭಾಳ ಆಯಿತು ನಿಜವಾಗಿ ಭಾಳ ಖುಷಿಯಾಯ್ತು ಸರ್ ಕೇಳಿ ಅಂದರೆ ಹೋಲಿಕೆ ಇದೆ ಸರ್ ಇಲ್ಲಂತ ಯಾರು ಹೇಳಲಿಕ್ಕಿಲ್ಲ ಆದರೆ ನಿಮ್ಮದೇ ಶೈಲಿಯಲ್ಲಿ ಹೋಲಿಕೆ ಇದೆ ಅಂದರೆ ಕೆಲವು ಕಡೆ ಅಂದರೆ ಅವರಿಂದ ನೀವು ಸ್ಫೂರ್ತಿಯಾದವರು ಕೆಲವು ಕಡೆ ಒಂದು ಬರ್ತದೆ ಅವರ ಒಂದು ಛಾಯೆ ಬರ್ತಾ ಇದೆ ಭಾಳ ಖುಷಿಯಾಯ್ತು ಸರ್ ಕೇಳಿ ಖುಷಿಯಾಯ್ತು ಸರ್ ಹಾಗೆ ತಮ್ಮ ಆತ್ಮೀಯರು ಸ್ವಲ್ಪ ಹಾಡನ್ನು ಕೂಡ ಅವರು ಕೇಳಿದ್ದಾರೆ ಈಗ ಆತ್ಮೀಯರೊಬ್ಬರು ಕರೆ ಮಾಡಿದ್ದಾರೆ ಯಾರು ಅಂತ ನೋಡೋಣ ಅವ್ರು ಹೇಳೋದಿಲ್ಲ ನೀವೇ ಹೇಳಬೇಕು ನಮಸ್ತೆ ಸರ್ ನಮಸ್ತೆ ಸರ್ ನಮಸ್ತೆ ನಿಮ್ಮ ಕಲಾಂತರಂಗ ಕಾರ್ಯಕ್ರಮಕ್ಕೆ ಸ್ವಾಗತ ಸರ್ ಥ್ಯಾಂಕ್ ಯು ಸರ್ ಇಂದು ನಮ್ಮೊಂದಿಗೆ ನಿಮ್ಮ ಆತ್ಮೀಯರಿದ್ದಾರೆ ನಾರಾಯಣ ಶಬ್ರಾಯ ಸರ್ ಅವರೊಂದಿಗೆ ಮಾತಾಡಿ ಸರ್ ಅವರು ನೋಡೋಣ ಅವ್ರು ಏನು ಹೇಳ್ತಾರೆ ನಮಸ್ತೆ ಸುಧೀರ್ ಶೆಟ್ಟರು ಅಯ್ಯೋ ರಾವ್ ನಮಸ್ತೆ ಎಂತ ಭಯಂಕರ ಮತ್ತೆ ಹೇಗಿದ್ರಿ ಮತ್ತೆ ಶಬ್ರಾಯ ಎಂತ ಹೇಳಕ್ಕ ತುಂಬಾ ಧನ್ಯವಾದ ನಿಮಗೆ ಧನ್ಯವಾದ ಖುಷಿ ಆಯ್ತು ಅವ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ತಿಳಿಸಿ ಸರ್ ಅವ್ರು ಹೇಗೆ ಕಲಾವಿದರಾಗಿ ನಿಮ್ಮ ಒಂದು ಕಲಾವಿದರು ಮತ್ತೆ ಒಂದು ಈ ನಮ್ಮ ಫ್ರೆಂಡ್ಶಿಪ್ ಗೆ ತುಂಬಾ ವ್ಯಾಲ್ಯೂ ಕೊಡುವ ಮನುಷ್ಯ ಹಣಕ್ಕಾಗಿ ಇಲ್ಲ ಅಂದ್ರೆ ಅವರು ನಾವೆಲ್ಲ ಎಲ್ಲ ಒಟ್ಟಾದಾಗ ಪ್ರೋಗ್ರಾಮ್ ಕೊಡ್ತಾರೆ ಹಣ ಕೊಡುವಾಗ ಬೇಡನೆ ಬೇಡಂತಾರ ಅಂತ ಒಂದು ಮನುಷ್ಯ ಹಣ ಮಾಡಿದ್ರೆ ಏನೋ ಮಾಡ್ಬೋದಿತ್ತು ಇವತ್ತು ಅವರು ಬಟ್ ಅವರಿಗೆ ಒಳ್ಳೆ ಒಳ್ಳೆ ಮಗಳು ಕೂಡ ಇದ್ದಾರೆ ಕಾರ್ಗೆ ಅಂತ ಹೌದು ಅದಕ್ಕೆ ಸರಿಯಾದ ಅವರ ಹೆಂಡತಿ ಕೂಡ ಸಾಥ್ ನೀಡ್ತಾರೆ ಅದರಲ್ಲಿ ಅವ್ರು ತುಂಬಾ ಲಕ್ಕಿ ಅವರ ಹೆಂಡತಿ ಮತ್ತು ಮಗಳು ವಿಷಯದಲ್ಲಿ ತುಂಬಾ ಲಕ್ಕಿ ಫ್ಯಾಮಿಲಿ ವಿಚಾರದಲ್ಲಿ ಲಕ್ಕಿ ಅಲ್ಲ ಸರ್ ಹೌದು ಮತ್ತೆ ಒಂದು ತುಂಬಾ ಒಳ್ಳೆ ಕಲಾವಿದ ಒಳ್ಳೆ ಹೃದಯ ಶ್ರೀಮಂತಿಗೆ ಇದೆ ಅವ್ರ ಹತ್ರ ಹಣಕ್ಕಂತೂ ಯಾವತ್ತೂ ಯಾರೊಟ್ಟಿಗೂ ಅವರು ಇದು ಮಾಡೋರಲ್ಲ ಅದಂತೂ ಗ್ಯಾರಂಟಿ ದೇವರವರಿಗೆ ಇನ್ನೂ ಕೂಡ ದೇವರ ಐಶ್ವರ್ಯ ಕೊಟ್ಟು ದೇವರು ಒಳ್ಳೆ ಮಾಡಲಿ ಅಂತ ಹೇಳ್ತೇವೆ ಅವರಿಗೆ ಶುಭ ಕೊಡ್ತೀನಿ ಖಂಡಿತ ನಿಮ್ಗೆ ಸಹ ಹೇಳುದು ದೇವರೊಂದು ಒಳ್ಳೇದು ಮಾಡ್ಬೇಕು ನಿಮ್ಗೆ ಸಹ ಖಂಡಿತ ಸರ್ ನಿಮ್ಮ ಅಭಿಮಾನ ಸರ್ ನಿಮ್ಮ ಅಭಿಮಾನ ಹೀಗೆ ಇರಲಿ ಅವರ ಮೇಲೆ ನಮ್ಮ ನಮ್ಮ ನಿಮ್ಮ ಪ್ರೀತಿ ಇದು ಹೀಗೆ ಇರಬೇಕು ಹೌದು ಸರ್ ಖಂಡಿತ ಸರ್ ಬಹಳ ಖುಷಿ ಆಯ್ತು ಸರ್ ತಮಗೆ ಯೂ ಚಾನಲ್ ಬೆಳಗುದ್ರ ಪರವಾಗಿ ಧನ್ಯವಾದಗಳು ಸರ್ ಬಹಳ ಖುಷಿ ಆಯ್ತು ಸರ್ ಬಹಳ ಖುಷಿ ಆಯ್ತು ಸರ್ ಅದೇ ಸರ್ ಸರ್ ಅದೇ ತಮ್ಮ ಇಷ್ಟದ ಹಾಡನ್ನ ತಾವು ಹಾಡಿದ್ರಿ
ಅದೇ ಸರ್, ತಾವು ತೆಂಕು ಮತ್ತು ಬಡಗು ಎರಡರಲ್ಲೂ ಹಾಡುವಂಥವ್ರು, ಎರಡು ಶೈಲಿಯಲ್ಲಿ ಅವು ಹಾಡುವರು. ಒಂದು ಹಾಡನ್ನು ತಾವು ಎರಡು ಶೈಲಿಯಲ್ಲಿ ಒಮ್ಮೆ ಹಾಡಿ ತೋರಿಸಿದ್ದಾರೆ. ಇದು ತೋಡಿ ರಾಗ. ಮನುಮದಯ್ಯನ ನೋಡಿ ಮನುಮದಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ ತನು ಮನವ ಸಮರ್ಪಣೆ ಮಾಡಿ ಮಾಡಿ ಮನುಮದನಯ್ಯನ ನೋಡಿ ತನು ಮನವ ಸಮರ್ಪಣೆ ಮಾಡಿ ಇದೇ ರಾಗ. ಇನ್ನು ಬಡಗಿನಲ್ಲಿ ಜನುಮ ಸಾರ್ಥಕ ಗೈ ಅನುಸರಿಸುತಿ ಕ್ಷಣತಿ ಪಡೆವೆ ಅನುಭವನ ಚಿತ್ಘನ ಕೈವಲ್ಯವ ಅನುಸರಿಸುತಿ ಕ್ಷಣತಿ ಪಡೆವೆ ಮನುಮತ ನೈಯನ ನೋಡಿ ತನು ಮನವತನ ಪಡೆ ಮಾಡಿ ಆ ಸರ್. ವಾಹ್, ಸೂಪರ್ ಸರ್, ಬಹಳ ಖುಷಿಯಾಯ್ತು ಸರ್, ಬಹಳ ಖುಷಿಯಾಯ್ತು. ಎರಡೂ ಶೈಲಿಯಲ್ಲಿ ಕೂಡ ಹಾಡಿ ತೋರಿಸಿದ್ರಿ. ಅಂದರೆ ನೀವು ಎರಡೂ ವಿಭಾಗದಲ್ಲಿ ಬಲ್ಲವರು, ಅದಕ್ಕೆ ನಾನು ಕೇಳಿದ್ದು ಒಮ್ಮೆ ನಿಮ್ಮಿಂದ ಆ ಒಂದು ಹಾಡುಗಾರಿಕೆ ಕೇಳೋಣ ಅನ್ನುವ ಮನಸ್ಸಾಯ್ತು ಸರ್. ಅದೇ ರೀತಿ ಸರ್, ಬಹಳಷ್ಟು ವರ್ಷಗಳ ಕಾಲ ತಾವು ಸೇವೆ ಸಲ್ಲಿಸಿಕೊಂಡು ಬಂದಿದ್ದೀರಿ. ಅದೇ ರೀತಿ ಸರ್, ತಾವು ಹಲವಾರು ಧ್ವನಿ ಸುರುಳಿಗಳಲ್ಲಿ ತಮ್ಮ ಧ್ವನಿಯನ್ನು ನೀಡಿದಿರಿ, ಅಂದರೆ ಕ್ಯಾಸೆಟ್ ಯುಗಗಳಲ್ಲಿ, ಸಿ ಡಿಗಳಲ್ಲಿ. ಅದರ ಬಗ್ಗೆ ಒಂದೆರಡು ಮಾತು ಸರ್. ಮತ್ತೆ ಅದೀಗ ತುಂಬ ಒಂದು 20 ವರ್ಷ ಆಯ್ತು ಕಳೀತು. ಧ್ವನಿ ಸುರುಳಿ ಎಲ್ಲ ಒಂದೆರಡು ಪ್ರಸಂಗ, ಯಾವ್ದೆಲ್ಲ ಪ್ರಸಂಗಗಳ ಬಗ್ಗೆ? ಮೋಹನ್ ತರಂಗಿಣಿ, ವಿಷಮ ಸಮರಂಗ, ಮತ್ತೆ ಉತ್ತರಣ ಪೌರುಷ, ಮತ್ತೆ ಹೊಸ ಧರ್ಮ ಸಂಕ್ರಾಂತಿ, ಮೇಘ ಮಯೂರಿ, ತುಂಬಾ ಹೀಗೆ ಈಗ ಯಾವ್ದೆಲ್ಲ ಆಗಿದೆ ಅಂತ ಗೊತ್ತಿಲ್ಲ. ತುಂಬಾ ವರ್ಷ ಆಯ್ತು, 20 ವರ್ಷಗಳ ಕಾಲ ಆಯ್ತು ಸರ್. ಅದೇ ರೀತಿ ಸರ್, ನೀವು ದೂರದರ್ಶನ ವಾಹಿನಿಗಾಗಿ ಒಂದು ಯಕ್ಷಗಾನ ಸಂಪೂರ್ಣ ರಾಮಾಯಣ ಎನ್ನುವಂಥ ಒಂದು ಯಕ್ಷಗಾನ ಎಪಿಸೋಡ್ಗಳನ್ನು ಒಂದೊಂದು ಗಂಟೆಗಳ ಅಷ್ಟು ನೂರಕ್ಕಿಂತ ಚಂದನ ಟಿವಿಯಲ್ಲಿ ಹೌದು ಸರ್, ಅದ್ರ ಬಗ್ಗೆ ತಿಳಿಸಿದ್ದಾರೆ. ಮೊದಲು ಚಂದನದಲ್ಲಿ ದಶಾವತಾರ ಅಂತ MS ಕಾರಂತರು ಮಾಡಿದರು. ಅದರಲ್ಲಿ ನಮ್ಮದು ಸುರಿನ ಹಿರಣ್ಯಾಕ್ಷ ವಧೆ, ಇದು ವರಹಾವತಾರ, ಮತ್ಸ್ಯಾವತಾರ ಎಲ್ಲ ಆಗಿ ಕಡೆಗೆ ಪರಶುರಾಮ ಅವತಾರ ಆಗುವಾಗ ಅವರು ಸತ್ತೋದರು. ಆದರೆ ಮತ್ತಿದ್ದನ್ನು ಮಾಡಬೇಕಾದ ನನಗೆ ರಾಮಾವತಾರ ಒಂದು ಮಾಡಬೇಕು ಅಂತ ಆಸೆ ಇತ್ತು. ರಾಮಾವತಾರ ಮತ್ತು ಕೃಷ್ಣಾವತಾರ ಮಾಡಬೇಕು ಅಂತ ಆಸೆ ಇತ್ತು. ಅದಕ್ಕೆ ಕಡೆಗೆ ನಾವೇ ಒಂದು ರಾಮಾವತಾರ ಮಾಡಲಿಕ್ಕೆ ಹೊರಟು, ರಾಮಾವತಾರ ಮಾಡಲಿಕ್ಕೆ ಹೊರಟು ತುಂಬ ಅದರಲ್ಲಿ ಕೈಯನ್ನು ಸುಟ್ಟುಕೊಂಡಿದ್ದೇವೆ. ಸರಿ 2 ವರ್ಷ, 52 ಎಪಿಸೋಡು, 104 ಎಪಿಸೋಡ್ ಏನ ಆಗಿತ್ತು ಆಯ್ತಲ್ಲ.
ಆಕ್ಚುಲಿ ಅದರಲ್ಲಿ ಆರ್ಥಿಕವಾಗಿ ನಾನು ತುಂಬ ಅದರಿಂದಾಗಿ ಎಲ್ಲವನ್ನು ಕಳ್ಕೊಂಡಿದ್ದೇನೆ ಅಂತ ಹೇಳಿದ್ರು ತಪ್ಪಾಗಲಿಕ್ಕಿಲ್ಲ. ಆದರೆ ನಾನು ಕೈಯೇ ಹಾಕಿ ಆಗಿದೆ, ಆದ್ದರಿಂದ ನಾನು ಅರ್ಧದಲ್ಲಿ ಬಿಡಬಾರದು ಅಂತ ಹೇಳುವ ಉದ್ದೇಶದಿಂದ ಸಂಪೂರ್ಣ ಮಾಡಿ ಸಂಪೂರ್ಣ ಸಂಪೂರ್ಣ ರಾಮಾಯಣ ಐರಾವಣ ಮೈರಾವಣ ಕಾಲಾಗ ಅಲ್ಲಿ ನಾನು ಕೆಲಸ ಮಾಡಿದ್ದೇನೆ. ಮಾಡಿದ್ದೀರಿ? ಹೌದು. ಹೌದು. ಆದರೆ ಎಲ್ಲರೂ ನೋಡಿದ್ದಾರೆ, ಇದು ಮಾಡಿದ್ದಾರೆ, ಆದರೆ ಅದರ ಬಗ್ಗೆ ಹೆಚ್ಚು ಇದಿಲ್ಲ, ಅದು ಇದು ಬರಲಿಲ್ಲ. ಅಂದರೆ ಯಕ್ಷಗಾನ ಪ್ರಬುದ್ಧ ಕಲಾವಿದರು ಯಾರು ಅದ್ರ ಬಗ್ಗೆ ಮಾತಾಡಿಲ್ಲ ಅಲ್ಲ ಸರ್. ಅದು ಮಾಡೋ ದೊಡ್ಡ ಸಾಹಸ ನಿಜವಾಗಿ, ಅದು ಬಹಳ ಸುಲಭದ ವಿಷಯ ಅಲ್ಲ. ಸಾಹಸ ಅಂತ ಹೇಳುದು ನಮಗೆ ಗೊತ್ತಾದ್ರು, ಬಾಕಿಯವರಿಗೆ ಅದ್ರ ಬಗ್ಗೆ ಅದು ಯಾಕೆ ಹಾಗೆ ಆಯ್ತ ಗೊತ್ತಿಲ್ಲ. ಹಾಗೆ ಅಂತ ನಾವು ಇವರು ಯಾರು ಸಹ ನಮ್ಮನ್ನು ಎಂತ ಹೈಲೈಟ್ ಮಾಡಿ ಅಂತ ನೀವು ಮಾಡಿದ್ದಲ್ಲ. ನಮಗೆ ಒಂದು MS ಕಾರಂತರ ಆಸೆ ಇದ್ದದ್ದು. ಇನ್ನೊಂದು ಎಂತ ಅಂತೇಳಿ ನನಗೆ ಸಹ ಒಂದು ಯಕ್ಷಗಾನಕ್ಕೆ ಬಂದದಕ್ಕೆ ಇವತ್ತೊಂದು ಖುಷಿ ಉಂಟು. ಹೌದು. ಸಂಪೂರ್ಣ ರಾಮಾಯಣ ಅಂತ ಹೇಳುವಂಥದ್ದನ್ನು ಯಕ್ಷಗಾನದಲ್ಲಿ ಸಂಪೂರ್ಣ ಮಾಡಿ ತೋರಿಸಿದ್ರು. ಸಂಪೂರ್ಣ ಮಾಡಿ ತೋರಿಸಿದ್ರು. ಆ ಒಂದು ತೃಪ್ತಿ ಇದೆ. ಹೌದು. ಯಾರು ಹೊಗಳಿ ಯಾರು ಬಿಡ್ಲಿ, ಯಾರು ಏನ್ ಬೇಕಾದ್ರೆ ಮಾಡಿ, ನಮ್ಮ ಕಷ್ಟ ನಮಗೆ. ಹೌದು. ಇವತ್ತಿನ ದಿವಸ ನಾವು ನೀವು ಅದರ ಬಗ್ಗೆ ಎಲ್ಲ ಮಾತಾಡಲಿಲ್ಲ ಅಥವಾ ಯಾರು ನಾವೆಂತ ಕೇಳಲಿಕ್ಕೆ ಹೋಗಲಿಲ್ಲ ಅಥವಾ ಅದನ್ನು ಹಾಗೆಲ್ಲ ಕೇಳಲಿಕ್ಕೂ ಮಾಡಿದ್ದು ಅಲ್ಲ. ನಾವು ಮತ್ತೆ ಯಕ್ಷಗಾನಕ್ಕೆ ಬರುವಾಗ ಹೀಗೆಲ್ಲ ಇಷ್ಟೆಲ್ಲ ಆಗ್ತದೆ ಅಂತ ಹೇಳುವಂಥದ್ದು ಗೊತ್ತಿಲ್ಲ. ದೇವರು ನಮ್ಮಿಂದ ಇಷ್ಟನ್ನು ಮಾಡಿಸಿದ್ದಾರೆ. ರಾಮಾಯಣ ಮಾಡಿಸಿದ್ದಕ್ಕೆ ಅಲ್ಲ, ಇವತ್ತಿಗೆ ಸಹ ದೇವ್ರು ನಡೆಸಿ ನಾನು ಹೇಳೋ ಕ್ರಮ ಉಂಟು. ನನ್ನನ್ನು ದೇವರು ಕೈ ಬಿಡಲಿಲ್ಲ. ಅಷ್ಟೇ 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 ಅಷ್ಟೇ. ನಾವಂದರೆ ನಾವೊಂದು ಅವನಿಗೆ ಹುಚ್ಚರಲ್ಲಿ ಒಂದು ಹುಲಿ 10 ಜಿಂಕೆ ಇದ್ರು ಸಹ, ಅದರ ಹತ್ತಿರ ಇದ್ರು ಸಹ, ಯಾವುದಕ್ಕಾದ್ರೂ ಒಂದಕ್ಕೆ ಏಮ್ ಇಟ್ಟರೆ ಅದು ಅದನ್ನು ಮಾತ್ರ ಹೊಡೆಯುದು. ಹೌದು ಹೌದು. ಎಲ್ಲ ನೋಡಿದಕ್ಕೆ ಹೋಗುದು ಹಾಗೆ. ನಮ್ದು ಹೇಗದು ನಮಗೆ ಅದೇ ಈಗ ಯಕ್ಷಗಾನಕ್ಕೆ ಬರುವಾಗ ಸಾಕು. ಅಮ್ಮ ಈಗಿಸ ನನಗೆ ನೆನಪುಂಡು. ಅಮ್ಮ ಹೇಳಿದ್ದಾರೆ ಎಂಥದಕ್ಕೆ ಅದೆಲ್ಲ ಅಂತ. ಅಮ್ಮ ಹೌದು. ಆದರೆ ನಮಗೆ ಬೇಕದು. ಹೌದು ಹೌದು. ಅದರಲ್ಲಿ ಕಲಿತು ನಮಗೆ ಹೀಗೆಲ್ಲ ಆಗಬೇಕು, ಹೀಗೆಲ್ಲ ಆಯ್ತು ಅಂತಾದ್ರೆ ಅದು ದೇವರು. ನನ್ನನ್ನು ದೇವರು ಹೀಗೆ ಮಾಡಿಸಿದ್ರು. ಹೌದು. ಅಥವಾ ಈಗ ಇನ್ನು ಸಲ ನಾನು ಯಾವ್ದಾದ್ರೊಂದು ಮೇಳದಲ್ಲಿ ಭಾಗವತರಾಗಿ ನೇಲಿಕೊಂಡಿರುವಂಥದ್ದೆಲ್ಲ ಕಷ್ಟ ಆಗ್ತದೆ. ಹೌದು. ನಮ್ಮ ಚರ್ಯೆಗೆ ನಮ್ಮ ವೈಯಕ್ತಿಕವಾದಂಥ ಕೆಲವು ನಾನು ಕೇಳಿದ್ರು. ಈಗ ಒಂದು 5ನೇ ಕ್ಲಾಸ್ 6ನೇ ಕ್ಲಾಸು ಒಂದು ಮೇಳಕ್ಕೆ ಒಂದು ಕಲಾವಿದಾಗೆ ಅವನಾಗೆ ಇರುವುದಕ್ಕೆ ಸಹ ನಾವು ಹಾಸ್ಟೆಲು ಅದು ಇದು ಅಂತ ಹೊರಗಿನ ಪ್ರಪಂಚದೆಲ್ಲ ಅನುಭವ ಆಗಿ ನಾವು ಇಲ್ಲಿ ಬಂದು ಇಲ್ಲಿ ಇದ್ದದಕ್ಕೆ ಸಹ ತುಂಬ ವ್ಯತ್ಯಾಸ ಉಂಟು. ಹೌದು ಹೌದು. ಖಂಡಿತ ಖಂಡಿತ. ಅಂದರೆ ನಿಮ್ಮ ಒಂದು ಅಂದರೆ ಮತ್ತು ನಿಮಗೆ ಒಂದು ನಿಮ್ಮಲ್ಲಿರುವಂಥ ಒಂದು ಆತ್ಮಬಲಕ್ಕೆ, ಯಾಕಂದರೆ ನಿಮಗೆ ಸ್ಪೋರ್ಟ್ಸ್ ಮ್ಯಾನ್ ಆದ್ದರಿಂದ ಅದೊಂದು ನಿಮ್ಮನ್ನು ಕಾಪಾಡಿದೆ ನಿಜವಾಗಿ. ಅಲ್ಲ, ನಮ್ಮದು ನಾವು ಬದುಕಿದ ವಿಲ್ ಪವರ್ ಅಲ್ಲಿ. ಹೌದು, ವಿಲ್ ಪವರ್. ಅದು ಆರೋಗ್ಯ ಕೂಡ, ಅದು ಆರೋಗ್ಯ ಕೂಡ ದೃಢವಾಗಿರಲು ನಾವು ಬಾಲ್ಯದಿಂದ ಸ್ಪೋರ್ಟ್ಸ್ ಎಲ್ಲಿರಬೇಕು. ನಿಮ್ಮ ವಾಲಿಬಾಲ್ ಕಬಡ್ಡಿ ಎರಡು ಆಟವು ಭಯಂಕರ ಹುಡಿಬಾಡು ಆಟ. ಹೌದು. ಅದು ನಾವೆಲ್ಲ ಸಾಯಂಕಾಲ 5 ಗಂಟೆ ತನಕಂತ ಆಡೋದು, ಕಳಕ 6-7 ನಮ್ದು ಈ ಮಧ್ಯೆ ಈ ಕಾಲ ಗಂಟು ಗಾಯ ಎಲ್ಲ ಮಾಡಿಗಳು ನಮ್ಮದು. ಯಾಕಂದ್ರೆ ನನಗೂ ಅದು ಅನುಭವ ಇದೆ. ನಾನು ಕೂಡ ವಾಲಿಬಾಲ್ ಪ್ಲೇಯರ್ ಆಗಿದ್ದೆ. ಅದರಿಂದ ಬಹಳ ಖುಷಿ ಆಗ್ತದೆ ಸರ್. ಅಂದರೆ ಈ ಒಂದು ಸ್ಪೋರ್ಟ್ಸ್ ಮ್ಯಾನ್ ಆಗಿದ್ದವರು, ಅದರಿಂದ ತಮ್ಮ ತಂದೆಯವರಿಗೆ ಏನಾದ್ರು ಕಲಾ ಸರ್, ತಾಯಿಯವರಿಗೆ ಇಲ್ಲ, ನಿಮ್ಮ ಮನೆತನದಲ್ಲಿ ಯಾರಿಲ್ಲ? ಇವತ್ತಿಗೆ ಸಹ ನಮ್ಮ ಅಣ್ಣಂದ್ರೆಲ್ಲ ನನ್ನ ಆಟಕ್ಕೆ ಬಂದಿರ್ಲಿಕ್ಕಿಲ್ಲ. ಕೇಳ್ತಾರೆ ಇಲ್ಲಿ ಆಟ ಆಗಲಿ, ಒಳ್ಳೇದಾಗಲಿ, ನಾನು ಅದು ನೀವು ಬನ್ನಿ ಆಟ ನೋಡಿದ್ರೆ ಅದಿಲ್ಲ. ಇವ ನನ್ನ ಹೆಂಡತಿ ಸಹ ನಾನು ಬಾ ಅಂತ ಹೇಳುದಿಲ್ಲ. ಇಲ್ಲ ಇಲ್ಲ ಇಲ್ಲ. ಅವ್ರು ಬಂದ್ರೆ ಬಂದ್ರೆ ಬರ್ತಾರೆ ಅಷ್ಟೇ. ನಮ್ಮ ಅದು ನಮ್ಮ ಕಾಯಕ, ನಮ್ಮ ಸೇವೆ ಅಲ್ಲ ಸರ್. ಅದರಿಂದ ಅದೊಂದು ದೊಡ್ಡ ದೊಡ್ಡ ಸಾಹಸ. ನಾವು ಸುಮ್ಮನೆ ನನ್ನ ಹೆಂಡತಿ ಬಾ ಮಾಲೆ ಅಂತ ಅವಳಿಗೆ ಅದ್ರ ಬಗ್ಗೆ ಆಸಕ್ತಿ ಇಲ್ಲ. ನಾನು ಹೇಳುದು ಮತ್ತೆ ನಾವು ಗಂಡ ಹೆಂಡತಿ ಸಹ ಅಷ್ಟೇ. ಗಂಡ ಹೆಂಡತಿ ನಾನು ಹೇಳುದು ನೋಡು, ನಾನೊಬ್ಬ ಭಾಗವತ ಲಿಸ್ಟಲ್ಲಿ ಆಗ್ತದೆ. ಇವತ್ತು ನಿನ್ನ ಕೃಷ್ಣ, ನಿನ್ನ ರುಕ್ಮಿಣಿ ಅಂತ. ನಾವು ಸಹ ಪ್ರಪಂಚದಲ್ಲಿ ಅಷ್ಟೇ ಅಷ್ಟೇ. ಇದೊಂದು ವೇದಿಕೆ, ಇದರಲ್ಲಿ ಮೇಲೆ ಬರ್ದಾಕಿದ್ದಾರೆ ನೀನು ಗಂಡ ನಿನ್ನ ಹೆಂಡತಿ ಅಂತ. ಹೌದೌದು. ನಾವು ಗಂಡ ಹೆಂಡತಿ ಆಗಿ ಅಷ್ಟು ಮಾಡುದು ಈಗ ಬಣ್ಣ ಕಳಿಸಲವರೆಗೆ ಅಷ್ಟೇ. ಹೌದು ಅಷ್ಟೇ. ಬಣ್ಣ ಕಳಿಸಿ ಅಷ್ಟೇ ಅಷ್ಟೇ ಅಷ್ಟೇ. ಒಬ್ಬೊಬ್ಬರು ಬೇಗ ಹೋಗ್ತಾರೆ ಬಣ್ಣ ಕಳಿಸಿ, 12 ಗಂಟೆಗೆ ಮೇಳ ಆಟ ವೇಷ ಮುಗಿಸಿ. ಕೆಲವರು ಬೇಗ ವೇಷ ಮುಗಿತದೆ ಮುಗಿತದೆ, ಕೆಲವರು 6.5 ಗಂಟೆ ಆದ್ರೂ ಮುಗಿದಿದೆ. ಅದು ಯಕ್ಷಗಾನ ಪಯಣ ಆದ್ರೆ ಸರ್. ಸರ್, ತಮ್ಮ ಇಷ್ಟು ವರ್ಷಗಳ ಅಂದ್ರೆ ತಾವು ಮಂಗಳದೇವಿ ಮೇಳದಲ್ಲಿ ಬಹಳಷ್ಟು ವರ್ಷ ಸೇವೆ ಸಲ್ಲಿಸಿದ್ದೀರಿ. ಮಂಗಳದೇವಿ ಮೇಳ ಸಹ ಅದರಲ್ಲಿ ತುಳು ಪ್ರಸಂಗ ಅಲ್ಲ ಸರ್? ಹೌದು, ಬಾಲ್ಕುರ ಮಂಗಳಿಂದ. ಹೌದು, ಅದು ಮಂಗಳದೇವಿ ಮಂಗಳದೇವಿ ಮೇಳ ಸಾಗಿ. ಇವತ್ತು ಯಾರಿಗೂ ಗೊತ್ತುಂಡ ಇಲ್ಲ ಗೊತ್ತಿಲ್ಲ, ಮಂಗಳದೇವಿ ನಾನು ಆಕ್ಚುಲಿ ಸಾಲಿಗಾ ಮೇಳದಲ್ಲಿ ಇರುವಾಗ ನಾನು ತೆಂಕು ತಿಟ್ಟಿನ ಆಟಕ್ಕೆ ಮೇಳಕ್ಕೆ ಹೋಗ್ತೇನೆ ಅಂತ ಹೇಳಿ ಕಿಶನ ಇಟ್ಟು ಹಾಗೆ ನಾನು ತೆಂಕು ತಿಟ್ಟಿದ್ದು ಮೇಳ ಮಾಡ್ತೇನೆ ಅಂತ ಹೇಳಿ ನಮ್ಮಲ್ಲಿ ಒಬ್ಬರು ಕಲಾವಿದರನ್ನು ಕಳಿಸಿ ಬೇರೆ ಮೇಳದ ಒಂದು ಕಲಾವಿದರನ್ನೆಲ್ಲ
ನಮ್ಮ ಮೇಳಕ್ಕೆ ಮಾತಾಡಿ ಮಂಗಳದೇವಿ ಮೇಳ ಪ್ರಾರಂಭ ಆದ್ದು. ಆ ವರ್ಷ ನಮ್ದು ಬಾಲ್ಕುಲ ಬಂಗಾಲಿ ಪ್ರಸಂಗ. ನಾನು ಖಾಲಿ ಆಗ ತೆಂಕುದಿಟ್ಟಿಗೆ ಹೋಗ್ತೇನೆ ಅಂತ ಹೇಳಿದ್ದಕ್ಕೆ ಹೇಳಿದ್ದಕ್ಕೆ ಮಾಡಿದ್ದು ಒಂದು ಮೇಳ. ಆದ್ರೆ ಆ ವರ್ಷ ಅವರಿಗೆ ಬಂಪರ್ ಕ್ರಾಪ್ ಆಗಿದೆ, ಒಳ್ಳೆ ಒಳ್ಳೆ ಆಗಿದೆ, ಒಳ್ಳೆ ಕಲೆಕ್ಷನ್. ಅದಲ್ಲದೆ ಅದು ಫೇಮಸ್ ಪ್ರಸಂಗ ಸರ್, ಅದು ಬಾರ್ಕೂರ್ದ ಬಂಗಾರಿ. ಆ ನಂತರ ಬಹಳಷ್ಟು ಪ್ರಸಂಗಗಳು ಬಂತು ಮಂಗಳವಾರ. ಆ ಮೇಳವು ಬಹಳಷ್ಟು ವಿಜೃಂಭಿಸಿದ ಮೇಳ. ಅದೇ ಸರ್, ಅದೇ ಸರ್, ತಮ್ಮ ಇಷ್ಟು ವರ್ಷಗಳ ಕಲಾಪಯಣ ಅಂದರೆ ತಮ್ಮ ಇಷ್ಟು ವರ್ಷಗಳ ಕಲಾಪಯಣ ತಮಗೆ ಖುಷಿ ನೀಡಿದೆ ಸರ್? ಫಸ್ಟ್ ಕ್ಲಾಸ್ ಕ್ಲಾಸ್ ನನ್ನ ತಿರುಗಾಟ ಪ್ರತಿಯೊಂದು ಮೇಳಗಳಲ್ಲಿ ಸರ್. ಇವನು ಗೋಳಿ ಗರಡಿ ಮೇಳದಿಂದ ಹಿಡಿದು ನನ್ನ ಇಷ್ಟ ತನಕದ ಮೇಳ ತಿರುಗಾಟ ಅದು ಟಾಪ್. ನಿಮ್ಗೆ ಬಹಳ ಖುಷಿ ನೀಡಿದೆ? ತುಂಬಾ ಖುಷಿ, ತುಂಬಾ ಖುಷಿ ಅಂತ ಹೇಳಿದ್ರೆ ಅದು ನನ್ನ ಈಗ ನಾನು ಹೇಳಿದ್ದೀಗ ನಾನು ಗೋಳಿಗಡಿ ಮೇಳದಲ್ಲಿರುವಾಗ ಸುರಿಗೆ ಅಲ್ಲಿ ಒಂದು ತಿಂಗಳು ಅಲ್ಲೇ ಸಾಸ್ತಾನದ ಆಸುಪಾಸಲ್ಲಿ ಆಟ ಆಡ್ಕೊಂಡು ಹೋಗ್ತಿದ್ದೆವು. ಹೌದು ಹೌದು. ಆಗ ಡ್ರೆಸ್ ಎಲ್ಲ ಗಾಡಿಯಲ್ಲಿ ಹೋಗ್ತಿತ್ತು ಆಯ್ತಲ್ಲ. ಆದ್ರೆ ನಾವು ಹೋಗಿ ಒಂದು ಒಂದು ತಿಂಗಳಾಗಬೇಕಿದ್ರೆ ಅಲ್ಲಿ ಒಂದು ವ್ಯಾನ್ ಆಗಿ ನಾವು ವ್ಯಾನಲ್ಲಿ ಹೋಗ್ತಿದ್ದೆವು. ವ್ಯಾನ್ ಹೌದು ಹಾಗೆ ಅಂದ್ರೆ ನನ್ನ ಇಷ್ಟು ವರ್ಷದ ತಿರುಗಾಟ ಅದು ಅಷ್ಟು ಚಂದದಲ್ಲಿ ಆಗಿದೆ. ಚಂದದಲ್ಲಿ ಆಗಿದೆ, ನಮಗೆ ಯಾವುದೇ ಸಮಸ್ಯೆ ಆಗಲಿಲ್ಲ, ಯಾವ ಸಮಸ್ಯೆ ಬರಲಿಲ್ಲ ಆಗಲೇ. ಅದೊಂದು ಬಹಳ ಖುಷಿ ನಿಜವಾಗಿ. ಹೌದು 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 ಹೌದು. ಅದು ಕೆಲವರು ಹೇಳ್ತಿದ್ರು ನಾನು ಆಗ್ಬೇಕಿದ್ರೆ ಬಿಡಿ, ಅದು ಮೊದಲೆಲ್ಲ ಒಂದು ಇದಿತ್ತು ಶಬಲೇರು ಬಂದ್ರೆ ಅದು ಮೇಳ ಪಾಸ್ ಇದೊಂದ ಕೆಲವರು ಹೇಳಿದ್ರು. ಹೌದು ನಿಜವಾಗಿ ನಿಜವಾಗಿ. ಅಂದ್ರೆ ನೀವು ಅವರು ಹೇಳಿದ್ರು ನೋಡಿ, ಅಮ್ಮನ ಸರ್ ಹೇಳಿದ್ರು ನೋಡಿ, ಅಂದ್ರೆ ನೀವು ಆ ನಿರ್ದೇಶನ ಮಾಡುವ ಶೈಲಿ ಅದು ಬಹಳಷ್ಟು ಮುಖ್ಯವಾಗಿದೆ. ಮತ್ತೆ ಕುಂದು ತೋರಿಸ್ತಿದ್ರು. ಹೌದು ತೋರಿಸ್ತಿರಿ, ನಿಮ್ಗೆ ಹೆಜ್ಜೆಗಾರಿ ಗೊತ್ತಿತ್ತು. ಲಯ ಇತ್ತು, ಲಯ ಲಯ ಜ್ಞಾನ ಇತ್ತು, ಅದು ಹೇಗಾಗಬೇಕು ಅನ್ನೋದು. ಅದಕ್ಕೆ ನೀವು ಅಂದ್ರೆ ಒಂದು ರಂಗಸ್ಥಳವನ್ನು ನೀವು ಹಿಡಿತದಲ್ಲಿ ಇಟ್ಕೊಂಡು ಇಟ್ಟಿದ್ರಿ. ಮತ್ತೆ ಹೌದು, ಅನ್ನೆಸೆಸರಿ ಹೇಳಿದ್ದು ನಮ್ದು ಖಾಲಿ ಕ್ಲಾಪ್ ಹೊಡಿಲಿಂದ ಭಾಗವತಿಗೆಲ್ಲ ಅಲ್ಲ, ಎಷ್ಟು ಬೇಕಾ ಅಲ್ಲಿಗೆ ಅಷ್ಟೇ ಅಷ್ಟೇ ಬೇಕಾ. ನಾನು ಈಗ ಆಕ್ಚುಲಿ ಕಾಲಿನವರು ಸಾವಿರ ಅಷ್ಟರಲ್ಲೇ ಇದು ಮಾಡಿರೋ ಅದರಲ್ಲೇ ಅವ್ರಿಗೆ ಕ್ಲಾಪ್ ಬರ್ತದೆ. ಮತ್ತೆ ಮೊದಲು ಯಕ್ಷಗಾನದಲ್ಲಿ ಒಂದು ಕ್ಲಾಪ್ ಬರ್ಲಿಕ್ಕೆ ಕಾರಣ ಕಾಳಿಗನವ್ರೆ ಇರ್ಬೋದು. ಮತ್ತೆ 100% ಇಲ್ಲ, ಭಾಗವತರನ್ನು ಕೇಳುವುದು ಇಲ್ಲ. ಭಾಗವತರು ಬಂದ ಕೂಡಲೇ ಅವರು ಬರುವಾಗ ಕ್ಲಾಪ್ ಯಕ್ಷಗಾನಕ್ಕೆ ಬರೋರಿದ್ದಾರೆ. ಒಂದು ಗಂಟೆಗೆ ಯಕ್ಷಗಾನಕ್ಕೆ ಹೋಗೋರಿದ್ದಾರೆ. ನಾವು ತುಂಬಾ ಕಡೆ ನೋಡಿದ್ದೀವಿ ಯಕ್ಷಗಾನ ರಂಗದಲ್ಲಿ ಆ ತರ ಒಂದು ಕ್ರೇಜ್ ಹುಟ್ಟು ಹಾಕಿದೆ ಅಲ್ಲ. ಒಂದು ಮತ್ತೆ ಆ ಬದಲಾವಣೆ ಅವರು ಬಂದು ಕೂತ ಮೇಲೆ ಆಗುವಂತ ಬದಲಾವಣೆ ಬೇರೆ. ಅದು ಯಾವುದೋ ಲೋಕ ಕರ್ಕೊಂಡು ಹೋಗ್ತದೆ ಅವ್ರ ಹಾಡುಗಾರಿಕೆಯಲ್ಲಿ. ಬೆಳಗಿನ ಜಾವದ ಹಾಡುಗಳು ಅದು ನಾವು ಹೇಳೋಕೆ ಬಂಟು. ಅದು ಈಗ ಈಗ ಕಾಲಮಿತಿ ಆದದ್ದು ಒಳ್ಳೆ ಆಯ್ತು. ಹೌದು ಹೌದು. ಯಾಕೆಂತಂದ್ರೆ ಮೊದಲೊಂದು 2 ಗಂಟೆ ಮೇಲೆ ಯಕ್ಷಗಾನಕ್ಕೆ ಭಾಗವತ ಅಂತ ಭಾಗವತ 2 ಗಂಟೆ ಮೇಲೆ ಬರುದು. ಹೌದು ಹೌದು ಹೌದು. ಎರಡನೇ ಭಾಗವತ ಅದು ಮುಖ್ಯ ಭಾಗವತ. ಹೌದು ಅಂದ್ರೆ ಬೆಳಿಗ್ಗೆ ಆಗುವಾಗ ಶ್ರುತಿ ಏರಿಸುದು ಕೆಲವು ಹಾಡುಗಳು ಹಾಗೆ ಬರ್ಬೇಕಿತ್ತು. ಹೌದು ಹೌದು. ಈಗ ಅಂತ ಭಾಗವತರು ಇಲ್ಲ, ಆದ್ರಿಂದ ಅದು ಕಾಲಮಿತಿ ಆದದ್ದು. 2 ಗಂಟೆ ಆಡೋರು ಇರೋದು ಅಷ್ಟೇ ಅಷ್ಟೇ. ಮತ್ತೆ ಅಷ್ಟು ಹಿಡಿತಲ್ಲಿ ಇಟ್ಕೊಳ್ಳಿ ಕಷ್ಟ ಆಗ್ತದೆ. ಮತ್ತೆ ಜನರು ಬರುದಿಲ್ಲ ಈಗ. ಜನರು ಅಂದ್ರೆ ಅದ್ರ 2 ಗಂಟೆ ಮೇಲೆ ಭಾಗವತರು ಇಲ್ಲ. ಇಲ್ಲ 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 ಯಾರಿಲ್ಲ ಇಲ್ಲ 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 ಇಲ್ಲ. ಅದ್ರ ಸರ್ ತಮ್ಮ ಅಂದ್ರೆ ನಾವು ಈ ವೀಕ್ ಕಾರ್ಯಕ್ರಮವನ್ನು ವೀಕ್ಷಿಸಿರುವಂತಹ ಈ ಕಲಾಂತರಂಗ ಕಾರ್ಯಕ್ರಮ ವೀಕ್ಷಿಸಿರುವಂತಹ ಕಲಾಭಿಮಾನಿಗಳಿಗೆ ಒಂದೆರಡು ಮಾತು ಹೇಳಬೇಕಾದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ಇದೊಂದು ಒಳ್ಳೆಯ ಕಾರ್ಯಕ್ರಮ. ಯಾಕೆಂತ ಹೇಳಿದ್ರೆ ಒಂದೀಗ ವಯಸ್ಸಾದವರನ್ನು ಗುರುತಿಸಿ 60 ವರ್ಷದ ಮೇಲ್ಪಟ್ಟವರನ್ನು ಗುರುತಿಸಿ ಆಕ್ಚುಲಿ ಅವರ ಕಾಲ ಅವರ ಯವನದಲ್ಲಿ ಅವರ ಇದರಲ್ಲಿ ಒಳ್ಳೆಯ ಕಾರ್ಯಕ್ರಮ ಇದು. ಇದಕ್ಕೆ ಕಲೆಗಾಗಿ ಹೋರಾಟ ಮಾಡಿರ್ತಾರೆ ಎಷ್ಟೋ ಜನ ಮಾಡಿರ್ತಾರೆ. 60 ವರ್ಷ ನಂತರ ಅವರನ್ನು ಮತ್ತೆ ಕೇಳುವವರು ಇರುವುದಿಲ್ಲ. ಹೌದು ಹೌದು. ಅಂದಲ್ಲಿ ನೀವು ಇದೊಂದು ಮಾಡುವಂಥದ್ದು ಬಹಳ ಒಂದು ಒಳ್ಳೆಯ ಕೆಲಸ. ಒಂದನೇದಾಗಿ ಇನ್ನು ಮುಂದಿನ ಪೀಳಿಗೆಗೆ ಇಂಥವರೆಲ್ಲ ಇದ್ರು ಅಂತ ಹೇಳುವಂಥದ್ದು ತೋರಿಸಿದಾಗ್ತದೆ ಅಲ್ವಾ? ಹೌದು. ನಮಗೆ ಸಹ ಹಾಗೆ ಹಾಗೆಂತ ನಾವು ಮಾಡಿದ್ದೇ ಸರಿ ಇದು ಅಂತಲ್ಲ. ಯಾಕೆಂದರೆ ನಿಮ್ಮ ಮನದ ಅಭಿಪ್ರಾಯ ಅಷ್ಟೇ. ಹೌದು. ಕೆಲವೊಂದ್ಸತಿ ಕಾಲಕ್ಕೆ ಸರಿಯಾಗಿ ನಾವು ಇದು ಮಾಡಬೇಕಾಗ್ತದೆ. ನಾವು ನೋಡಿ, ಈಗ ನಾನು ತೆಂಕುತಿಟ್ಟು ಮತ್ತೆ ಬಡಗುತಿಟ್ಟಿನ ಒಂದು ವಿಷಯ ಹೇಳ್ತೇನೆ. ಇವತ್ತಿಗೆ ಸಹ ತೆಂಕುತಿಟ್ಟಿನಲ್ಲಿ ಭಾಗವತಿಗೆ ಅದಕ್ಕೆ ಇಂಥದ್ದೇ ಅಂತ ಇಲ್ಲ. ಇಲ್ಲ, ಒಬ್ಬೊಬ್ಬ ಭಾಗವತ ಬಂದು ಅವನವನ ಸ್ಟೈಲಲ್ಲಿ ಹಾಡಿ ಹೋಗ್ತಾನೆ. ಆದರೆ ಬಡಗಿನಲ್ಲಿ ಹಾಗಲ್ಲ. ಹಾಗಲ್ಲ ಬಡಗಿನಲ್ಲಿ ಆ ಪೌರಾಣಿಕ ಪ್ರಸಂಗದ ಹಾಡೋದು ಹೀಗೆ ಅಂತ ಇದ್ದದನ್ನು ಎಲ್ಲರೂ ಹಾಗೆ ಆಡ್ಬೇಕು. ಹಾಗೆ ಆಡ್ಬೇಕು. ಬದಲಾವಣೆ ಮಾಡಿ ಬದಲಾವಣೆ ಮಾಡ್ಲಿಕ್ಕೆ ಆಗುದಿಲ್ಲ. ತೆಂಕು ತಿಟ್ಟಿನಲ್ಲಿ ಅಂತದಿಲ್ಲ. ಇಲ್ಲ, ಅದು ಒಬ್ಬೊಬ್ಬ ಭಾಗವತರು ಅವನವನ ಸ್ಟೈಲಲ್ಲಿ ಅದು ಏನಾಗ್ತದೆ ಅಂತ ನಾಳೆ ಯಾವುದು ಯಾವುದೇ ನಿಘಂಟಿಲ್ಲದೆ ಕಡೆಗೆ ಖುಷಿ ವಾಸಿ ಆಗಿ ಹೋಗುತ್ತದೆ. ಹೌದು, ಹಾಗೆ ಆಗ್ತದೆ. ಅಂದ್ರೆ ಗೌರವ ಕಮ್ಮಿ ಆಗ್ತಾ ಹೋಗ್ತದೆ. ಹೌದು ಹೌದು. ಅದೇ ರೀತಿ ಅಂದ್ರೆ ಕಾರ್ಯಕ್ರಮ ವೀಕ್ಷಿಸಿರುವ ವೀಕ್ಷಕರಿಗೆ ನಿಮ್ಮಿಂದ ಒಂದೆರಡು ಮಾತು ಅಂದ್ರೆ ನಿಮ್ಮ ಒಂದು ಕಲೆಯನ್ನು ಉಳಿಸಿ ಬೆಳೆಸಿ ಅದರ ಬಗ್ಗೆ ಒಂದೆರಡು ಮಾತಾಡೋದ್ರೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ ಸರ್? ನಿಮ್ಮ ಕಲೆಯ ಬಗ್ಗೆ ವೀಕ್ಷಿಸುವಂತ ನಿಮ್ಮ ಕಲಾವಿದ ಕಲೆಯ ಬಗ್ಗೆ ನಾನು ಹೇಳುದಿದ್ರೆ
ನೀವು ಕಲಾಭಿಮಾನಿಯಾಗಿ ಯಾವುದೇ ಕಲೆಯ ಕಲಾಭಿಮಾನಿಯಾಗಬೇಕು, ಕಲಾವಿದನ ಅಭಿಮಾನಿ ಆಗಬಾರ್ದು. ಕಲಾಭಿಮಾನಿಯಾಗಬೇಕು, ಯಾಕೆಂದರೆ ಅದರಲ್ಲಿ ಒಂದೇದಾಗಿ ಕಲಾವಿದನ ಅಭಿಮಾನಿ ಆದ ಕೂಡಲೇ ಒಂದೇದಾಗಿ ಆ ಕಲಾವಿದ ಮತ್ತೆ ಬೆಳೆಯುವುದಿಲ್ಲ. ಹೌದು, ಯಾಕೆಂದರೆ ನಾನೀಗ ಬಂದದ್ದೇ ಸಾಕು ಅಂತ ಅನ್ನಿಸ್ತದೆ. ಹಾಗಲ್ಲ, ಆ್ಯಕ್ಚುಲಿ ಈಗ ನಾವಾದರೂ ಸಹ ನನಗೆ ಈಗ ವರ್ಷ 64 ಕಲಿತು, ಆದರೂ ಸಹ ಇನ್ನೂ ಸಹ ನನಗೆ ಕಲಿಬೇಕು ಕಲಿಬೇಕು ಅಂದರೆ ಹಲ್ತನ್ನು ಇನ್ನೂ ಸಹ ಒಂದು ಸ್ವಲ್ಪ ಪಾಲಿಶ್ ಮಾಡಬೇಕು ಅಂತ ಹೇಳುವಂಥದ್ದೆಲ್ಲ ತುಂಬ ಇದುಂಟು. ಹಾಗೆ ಆ ಥರ ಬೇಕು ಅಂದರೆ ಹಾಗೆ ಹೋಗ್ಲಿ ಹೋಗ್ಲಿ ಅವ್ರನ್ನ ಅಲ್ಲೇ ನಿಲ್ಲಿಸಬೇಡಿ, ನಿಲ್ಲಿಸಬೇಡಿ. ಹೌದೌದು, ಅದು ನಿತ್ಯ ನೀರಾಗಬಾರ್ದು, ಇನ್ನು ಬಹಳಷ್ಟು ಬರ್ಲಿಕ್ಕಿದೆ. ನಿತ್ಯ ನೀರಾಗಬಾರ್ದು, ಹರಿತಾ ಇರಬೇಕು, ಹರಿತಾ ಇರಬೇಕು. ಹೌದು, ಕಲೆಯನ್ನು ಪ್ರೀತಿಸಿ, ಕಲಾವಿದನ್ನ ತುಂಬ ಹೊಗಳಬೇಡಿ, ಕಲೆಯನ್ನು ಪ್ರೀತಿಸಿ ಅಂತ ಹೇಳಿ. ಯಾಕೆಂತೇಳಿದ್ರೆ ಅದು ಅದರಲ್ಲಿ ಯಾವುದು ಒಳ್ಳೇದು ಯಾವುದು ಕೆಟ್ಟ ಅಂತ ಹೆಕ್ಕಲಿ ಕಷ್ಟ ಕಷ್ಟ ಆಗ್ತದೆ. ಹೌದು ಸರ್, ಬಹಳ ಖುಷಿಯಾಯ್ತು ಸರ್ ತಮ್ಮೊಂದಿಗೆ ಈ ಒಂದು ಗಂಟೆಗಳ ಕಾಲ ತಾವು ನಮ್ಮ ಸ್ಟುಡಿಯೋಗೆ ಬಂದಿದ್ರಿ, ತಾವು ಬಿಡುವು ಮಾಡಿಕೊಂಡು ಬಂದು ನಮ್ಮೊಂದಿಗೆ ಇಷ್ಟೊತ್ತು ಕಾಲ ಮಾತಾಡಿದ್ರಿ, ತಮ್ಮ ಮನದ ವಿಷಯವನ್ನು ಎಲ್ಲ ಮಾತಾಡಿದ್ರಿ. ಯಕ್ಷಗಾನ ಪಯಣವನ್ನು ಒಮ್ಮೆ ನೀವು ಬಾಲ್ಯಕ್ಕೆ ಹೋಗಿ ಎಲ್ಲ ನಿಮ್ಮ ಜೀವನ ಘಟ್ಟಗಳನ್ನು ಮುಂದುವರಿಸಿಕೊಂಡು ಈಗ ಮತ್ತೆ ಪುನಃ ನೀವು ಇದೇ 64ಕ್ಕೆ ಬಂದಿಟ್ಟಿದ್ದೀರಿ ಅಲ್ಲ ಸರ್, ಒಂದು ಬಾಲ್ಯದಿಂದ ಹುಟ್ಟಿನಿಂದ ಇಲ್ಲಿವರೆಗೆ ಬಂದ್ರಿ ಈಗ ಕಲಾಂತರ ಕಾರ್ಯಕ್ರಮದಲ್ಲಿ. ಭಾಳ ಖುಷಿಯೇ ಸರ್ ತಮ್ಮೊಂದಿಗೆ ಮಾತಾಡಿ, ತಮ್ಮ ಯಕ್ಷಗಾನ ಪಯಣ ಇನ್ನೂ ಕೂಡ ಮುಂದುವರಿಲಿ, ಇನ್ನೂ ಭಾಳಷ್ಟು ವರ್ಷಗಳ ಕಾಲ ತಮ್ಮ ಯಕ್ಷಗಾನ ಸೇವೆ ಮುಂದುವರಿಲಿ, ತಮಗೆ ಆರೋಗ್ಯ ದೇವರು ಆರೋಗ್ಯ ನೀಡಲಿ ಅಂತ ನಾವು ದೇವರಲ್ಲಿ ಕೇಳಿಕೊಳ್ತೇವೆ. ಆದರೆ ಸರ್ ಬಹಳ ಖುಷಿಯಾಗಿ ತಮಗೆ ಯು ಚಾನಲ್ ಬಳಗವರ ಪರವಾಗಿ ಪ್ರೀತಿಯ ಧನ್ಯವಾದಗಳು ಸರ್. ಧನ್ಯವಾದ. ಧನ್ಯವಾದ. ವೀಕ್ಷಕರೇ, ಇಂದು ನಮ್ಮೊಂದಿಗೆ ಅತಿಥಿಗಳಾಗಿದ್ದವರು ನಮ್ಮ ನಾಡಿನ ಜನಪ್ರಿಯ ಭಾಗವತರು ನಾರಾಯಣ ಶಬ್ರಾಯ ಸರ್ ಅವರು. ಅವರನ್ನ ನಾವು ಅವರೊಂದಿಗೆ ಮಾತಾಡಿದ್ವಿ, ಅವರ ಮನದ ವಿಷಯವನ್ನು ತಿಳಿದುಕೊಂಡ್ರಿ. ಮುಂದಿನ ವಾರ ಇನ್ನೋರು ಅತಿಥಿಯೊಂದಿಗೆ ನಿಮ್ಮ ಭೇಟಿಯಾಗಲಿಕ್ಕಿದ್ದೇನೆ. ನೋಡ್ತಾ ಇರಿ ಕಲಾಂತರಂಗ ಕಾರ್ಯಕ್ರಮ. ನಮಸ್ಕಾರ.